ಓಕೆ, ನಾವು ಅದನ್ನ ಟ್ರ್ಯಾಕ್ ಮಾಡ್ತಾ ಇರ್ತೀವಿ, ಅವರ ಪಾರ್ಥಿವ ಶರೀರವನ್ನು ಅವರ ಮನೆಗೆ ತಗೊಂಡು ಹೋಗೋದು. ಆದರೆ ವಾಜಪೇಯಿ ಅವರು ಬಿಟ್ಟು ಹೋಗಿರೋ ಅಂತಹ ಲೆಗಸಿ ಇದೆಯಲ್ಲ, ಅತ್ಯಂತ ಬೃಹದಾಕಾರದ ಲೆಗಸಿ, ಎಲ್ಲವನ್ನೂ ಚರ್ಚೆ ಮಾಡಬೇಕಾಗತ್ತೆ. ಒಂದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ, ಹೆಂಗೆ ಅವರು ಒಂದು ಓಟ್ ಬೇಕಿತ್ತು ಅವರ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ಆದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಕುದುರೆ ವ್ಯಾಪಾರಕ್ಕಿಳಿಯಲ್ಲ ಅಥವಾ ಸಣ್ಣ ಪುಟ್ಟ ಪಕ್ಷಗಳನ್ನ ನಮ್ಮ ಕಡೆ ಸೆಳ್ಕೊಳ್ಳಲು ಪ್ರಯತ್ನ ಮಾಡಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿ ಆ ಸರ್ಕಾರ ಬಿದ್ದು ಹೋದ್ರೂ ಪರವಾಗಿಲ್ಲ ಅಂತ ಒಂದು ಸ್ಟ್ಯಾಂಡ್ ತಗೊಂತಾರೆ ವಾಜಪೇಯಿ ಅವರು. ಪ್ರಾಯಶಃ ಇನ್ನೊಂದು ನಾವು ಚರ್ಚೆ ಮಾಡಬೇಕಾಗೋದು ವಾಜಪೇಯಿ ಅವರ ಲೆಗಸಿಯಲ್ಲಿ ಕಾಶ್ಮೀರ್, ಜಮ್ಮು ಅಂಡ್ ಕಾಶ್ಮೀರ್ ಬಸ್ ಬಿಡ್ತಾರೆ ಲಾಹೋರ್ಗೆ, ಕಾರ್ಗಿಲ್ ಅಟ್ಯಾಕ್ ಆಗುತ್ತೆ, ಕಾಶ್ಮೀರ್ಗೆ ಹೋದಾಗಲೂ ಅವ್ರು ಮಾತಾಡೋದು ಕಾಶ್ಮೀರ್ನ ಸಮಸ್ಯೆ ಕಾಶ್ಮೀರಿಯತ್ತಿಂದನೇ ಸಾಲ್ವ್ ಮಾಡಬೇಕು ಅಂತ ಹೇಳಿ ಪ್ರಾಯಶಃ ಜಮ್ಮು ಕಾಶ್ಮೀರದ ಒಂದು ಪ್ರಾಬ್ಲಮ್ನಲ್ಲಿ ಹಲವಾರು ಗುಂಪುಗಳಿದ್ದಾವೆ, ಹಲವಾರು ವಿಭಿನ್ನ ಸ್ಟಾನ್ಸ್ ತಗೊಂಡಿರೋ ಗುಂಪುಗಳಿದ್ದಾವೆ, ಅವರೆಲ್ಲರೂ ಆ ಕಾಶ್ಮೀರಿಯತ್ ಮಾತನ್ನು ಒಪ್ಕೊಂಡ್ರು. ಫಾರೂಕ್ ಅಬ್ದುಲ್ಲಾ ಅವರು ಇರ್ಬೋದು, ಪಿ ಡಿ ಪಿ ಅವರು ಇರ್ಬೋದು, ಎಲ್ರಿಗೂ ಆ ಮಾತನ್ನು ತಳ್ಳಿ ಹಾಕೋಕ್ಕೆ ಕಷ್ಟ ಆಯಿತು. ಇನ್ಫ್ಯಾಕ್ಟ್ ಗೋಪಿನಾಥ್ ಅವರೇ ಈ ಸತಿ ಬಿ ಜೆ ಪಿ ಸರ್ಕಾರ ಬಂದಾಗಲೂ ಇರ್ಬೋದು, ಮನಮೋಹನ್ ಸಿಂಗ್ ಸರ್ಕಾರ ಬಂದಾಗಲೂ ಇರ್ಬೋದು, ಈ ಒಂದು ಸೊಲ್ಯೂಷನ್ ಏನು ಮಾತಾಡಿದ್ರು ವಾಜಪೇಯಿ ಅವರು ಕಾಶ್ಮೀರಿಯತ್ ಅಂತ, ಅದನ್ನ ತಳ್ಳಿ ಹಾಕಕ್ಕೆ ಎಲ್ರಿಗೂ ಕಷ್ಟ ಆಯಿತು. ಅಲ್ಲೂ ನಿಮಗೆ ಗೊತ್ತು ಕಾಶ್ಮೀರಲ್ಲಿ ಎಷ್ಟು ಬೇರೆ ಬೇರೆ ಸೆಕ್ಷನ್ಸ್ಗಳಿದ್ದಾವೆ ಅಂತ, ಸೆಪರೇಟಿಸ್ಟ್ ಇದ್ದಾರೆ, ಪ್ರೋ ಕಾಶ್ಮೀರ್ ಇದೆ, ಪ್ರೋ ಇಂಡಿಯಾ ಇದೆ, ಎಲ್ಲರೂ ಆ ಮಾತನ್ನ ಒಪ್ಪಬೇಕಾಗಿತ್ತು. ನೋಡಿ, ಒಂದು ಕ್ರಿಟಿಸಿಸಮ್ ಈ ಬಾರಿಯ ಯಾವುದು ಇಂಡಿಪೆಂಡೆನ್ಸ್ ಡೇ ಸ್ಪೀಚಲ್ಲಿ ಇದ್ರ ಬಗ್ಗೆ ಮೋದಿ ಅವರು ಸರಿಯಾದ ಒಂದು ಇದು ಡಿರೆಕ್ಷನ್ ಕೊಟ್ಟಿಲ್ಲ, ಕಾಶ್ಮೀರಕ್ಕೆ ಯಾವ ಸ್ಥಿತಿಯಲ್ಲಿ ಅವ್ರಿಗೆ ಅರಿವಾಗ್ತಾ ಇಲ್ಲ, ಅದು ಯಾವ್ದನ್ನು ಕೂಡ ಅವರು ಇದಕ್ಕೆ ಹೋಗದೆ ಒಂದು ಹಂತದಲ್ಲಿ ಜಸ್ಟ್ ಒಂದು ರಿಪೋರ್ಟ್ ಕಾರ್ಡ್ ತರ ಮಾತಾಡಿಬಿಟ್ರು ಅನ್ನೋ ಒಂದು ಕ್ರಿಟಿಸಿಸಮ್ ಬಂದಿದೆ. ಯಾಕೆ ಹೇಳಿ, ಈ ಒಂದು ಹೃದಯವಂತಿಕೆ ಇದೆಯಲ್ಲ, ಸಿ ನಾವು ಯಾವುದೋ ರಿಲೇಷನ್ಶಿಪ್ ವಿತ್ ಪೀಪಲ್ ಅಲ್ಲಿ ನೋಡಿದಾಗ ಮೆದುಳು ಮಾತ್ರ ಅಲ್ಲ, ಒಂದು ಒಂದು ಮನಸ್ಸು ಮತ್ತು ಹೃದಯ ಎರಡು ಇಮೋಷನಲ್ ಕನೆಕ್ಟ್ ಅಂತ ಹೇಳ್ತೀವಿ. ಹೌದು, ಇಮೋಷನಲ್ ಕನೆಕ್ಟ್ ಅನ್ನ ಜಸ್ಟ್ ಒಂದು ಪೊಲಿಟಿಕಲ್ ಕನೆಕ್ಟ್ ಆಗಿ ಯೂಸ್ ಮಾಡಕ್ ಆಗೋದಲ್ಲ, ಅದು ಇಮೋಷನಲ್ ಕನೆಕ್ಟ್ ಟ್ರೂ ಆಗಿದ್ದಾಗ ಆ ಸಮಸ್ಯೆ ಆಳವಾಗಿ ನಿಮ್ಗೆ ಅರ್ಥ ಆದಾಗ ಕಾಶ್ಮೀರಿಯತ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಹೊರಗೆ ಬರ್ತದೆ. ಅದು ಕಾಶ್ಮೀರಿಯತ್ ಒಂದು ಕಾನ್ಸೆಪ್ಟ್, ಅದು ಅದ್ರಲ್ಲಿ ಆ ಒಂದು ಪದದಲ್ಲಿ ಎಲ್ಲವೂ ಬಂದ್ಬಿಡ್ತು. ಹೌದು, ಯು ಹ್ಯಾವ್ ಟು ಬಿ ಹ್ಯಾವ್ ಯು ನೋ ಸಾಲ್ವ್ ಕಾಶ್ಮೀರ್ ಥ್ರೂ ಇಟ್ ಸೋಲ್ ಅಂತದ್ದು ಕಾಶ್ಮೀರತ್ ಅಂದಾಗ, ಸಾಲ್ವ್ ಕಾಶ್ಮೀರ್ ಥ್ರೂ ಇಟ್ಸ್ ಸೋಲ್. ಆ ಪದಗಳು ಹೇಳಬೇಕು ಅಂತಂದ್ರೆ ಅದಕ್ಕೆ ಇಲ್ಲಿ ಪಿ ಆರ್ ಏಜೆನ್ಸಿಗಳು ಇಟ್ಕೊಂಡ್ರೆ ಆಗೋದಿಲ್ಲ, ನಿಮಗೆ ನಿಮ್ಮಲ್ಲಿ ಅದು ಬರಬೇಕು, ನಿಮಗೆ ಅದರದೊಂದು ಆ ಒಂದು ಪರಿಕಲ್ಪನೆ ಬರಬೇಕು ಅಂದ್ರೆ ಅವ್ರಿಗೆ ಅದು ಬರ್ತಿತ್ತು. ಯಾಕೆಂದ್ರೆ ಅವ್ರ ಕವಿಗಳು ಕೂಡ ಸೊ ಇಂಥ ಒಂದು ಇನ್ನೊಂದು ಹೇಳಿ, ನೀವು ಹೇಳಿದ್ರಲ್ಲ ಅವ್ರ ಲೆಗಸಿ ಅಂತ, 5 ವರ್ಷದಲ್ಲಿ ಕಂಡಂತ ಚಾಲೆಂಜಸ್ ಯಾವುದೇ ಪ್ರೈಮ್ ಮಿನಿಸ್ಟರ್ 5 ವರ್ಷದಲ್ಲಿ ಕಂಡಿಲ್ಲ. ಅಬ್ಸಲ್ಯೂಟ್ಲಿ, 5 ವರ್ಷದಲ್ಲಿ ಅವರು ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವರು ಅಚೀವ್ಮೆಂಟ್ಸ್ ಮಾಡಿದ್ರು ಅಂತಂದ್ರೆ ಯಾವುದೂ ಪ್ರೈಮ್ ಮಿನಿಸ್ಟರ್ ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಡೆಮೋಕ್ರೆಟಿಕ್ ಕ್ಲಾರಿಟಿ. ಓಕೆ ಓಕೆ, ಕೇಂದ್ರ ಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ ಅವರು ಫೋನ್ ಲೈನ್ ಅಲ್ಲಿ ಇದ್ದಾರೆ. ಸದಾನಂದ ಗೌಡ ಅವರೇ, ಅತ್ಯಂತ ದೊಡ್ಡ ನಷ್ಟ ಪಕ್ಷಕ್ಕಲ್ಲ ರಾಷ್ಟ್ರಕ್ಕೂ ಕೂಡ, ಪ್ರಾಯಶಃ ಒಂದು ಚಾಪ್ ಏನ್ ಬಿಟ್ಟಿದ್ದಾರೆ ರಾಜ್ಯದ ರಾಷ್ಟ್ರದ ರಾಜಕಾರಣದ ಮೇಲೆ ಸಿಕ್ಕಾಪಟ್ಟೆ. ಪ್ರಾಯಶಃ ನಾವು ಇವಾಗ ಚರ್ಚೆ ಮಾಡ್ತಾ ಇದ್ವಿ, ಇನ್ಯಾವತ್ತು ಈ ಮಾತುಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಕೇಳಕ್ಕಾಗಲ್ಲ ಅಥವಾ ಅವರ ಚಿಂತನೆಗಳನ್ನ ಮುಂದೆ ನೋಡಕ್ಕಾಗತ್ತಾ ಅನ್ನೋದು ಪ್ರಶ್ನೆ ನಮಗೆ. ಕಾಶ್ಮೀರಿಯತ್ ಬಗ್ಗೆ ಮಾತಾಡ್ತಾ ಇದ್ವಿ, ಅವರ ಒಂದು ಅಧಿಕಾರ ಮುಗಿದ್ರೂ ಕೂಡ ಮುಂದೆ ಪ್ರತಿಯೊಂದು ಸರ್ಕಾರ, UPA 1 ಇರ್ಬೋದು, 2 ಇರ್ಬೋದು, ಅಥವಾ ಇವಾಗ ಮೋದಿ ಅವರ ಸರ್ಕಾರ ಹೋದ್ರೂ ಕೂಡ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫೌಂಡೇಶನ್ ಫೌಂಟನ್ ಸ್ಪ್ರಿಂಗ್ ಆಫ್ ಹೋಪ್, ಅದು ಅಂತ ಒಂದು ಕಾನ್ಸೆಪ್ಟ್ ಬರಬೇಕಂತಂದ್ರೆ ಅದನ್ನ ಇದ್ರದೆಲ್ಲ ಮರ್ಮಗಳೆಲ್ಲ ಅರ್ತು ಕೂಡುದು ಆಗಿ ಅದು ಒಳಗಾದ್ಮೇಲೆ ಏನಂತದ್ ಹೊರಗೆ ಬರೋದು. ಯಾರು ಕೂಡ ಯಾವ್ದನ್ನು ತಿಳ್ಕೊಳ್ಳದೆ ಇರೋರು ಕಾಶ್ಮೀರನ ಸಮಸ್ಯೆಯನ್ನು ಅದರ ಆತ್ಮವನ್ನು ಅರಿತು ಅದನ್ನು ಆಲಯಿಸಿ ಅದರ ಮುಖಾಂತರವೇ ನಾವು ಜನರದೆಲ್ಲ ಆ ಕಾಶ್ಮೀರ್ ಅನ್ನುವ ಒಂದು ಎಂಟೈರ್ ಒಂದು ಪ್ರಸ್ಥಾನದ ನಾವು ಇದು ಕಂಡುಹಿಡಿಯಬೇಕು ಅಂತ ಹೇಳೋದು ಅದು ಸುಲಭದ ಮಾತಲ್ಲ. ಅದು ಆಕ್ಚುಲಿ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಮಂಜುನಾಥ್ ಅವರೇ, ನಾವು ಬೇರೆ ಬೇರೆ ರಾಜಕಾರಣಿಗಳನ್ನ ನೋಡ್ತೀವಿ, ಒಂದಿಷ್ಟು ಜನ ಅತ್ಯುತ್ತಮ ಓರೇಟರ್ಸು, ಇನ್ನೊಂದಿಷ್ಟು ಜನ ಬ್ಯೂರೋಕ್ರಾಟ್ಸ್, IAS IPS ಆಫೀಸರ್ಸ್ ಬರೆದಿದ್ನ ಬರ್ತಾರೆ, ಹೊರಗಡೆ ಓದ್ತಾರೆ. ಆದರೆ ಒಂದು ತೊಂದರೆಯನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಇಂಥ ಒಂದು ಸೊಲ್ಯೂಷನ್ನ ಪ್ರಪೋಸ್ ಮಾಡೋದಾಗಲಿ, ಯಾವ ಥರ ಸೊಲ್ಯೂಷನ್ ಅಥವಾ ಯಾವ ಥರ ಸ್ಪೀಚ್ ಅಂದರೆ ಎಲ್ಲ ಪಾರ್ಟಿಗಳು ಆಕ್ಸೆಪ್ಟ್ ಮಾಡಬೇಕಾಗಿತ್ತು.
ಬೇರೆ ಕಾಶ್ಮೀರ್ ಬೇಕನ್ನೋರು ಆಕ್ಸೆಪ್ಟ್ ಮಾಡ್ಕೋಬೇಕಿತ್ತು, ಪ್ರತ್ಯೇಕ ಕಾಶ್ಮೀರ ನಾವು ಪಾಕಿಸ್ತಾನ ಜೊತೆ ಸೇರ್ಬೇಕು ಅಂತ ಒಂದು ನಿಲುವಿರೋರು ಆಕ್ಸೆಪ್ಟ್ ಮಾಡಬೇಕಾಗಿತ್ತು, ಇಂಡಿಯಾ ಜೊತೆ ಸೇರ್ಬೇಕು ಅಂತ ಇರೋರು ಕೂಡ ಆಕ್ಸೆಪ್ಟ್ ಮಾಡಬೇಕಾಗಿತ್ತು, ಒಂಥರ ಆಕ್ಸೆಪ್ಟಬಲ್ ಬೈ ಆಲ್. ರಾಜಕೀಯ ನಿರ್ಧಾರಗಳನ್ನು ಆಗಿನ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಈಗ 5 ವರ್ಷದ ಆಡಳಿತ ಮಾಡ್ತಾರೆ, 26 ಪಕ್ಷಗಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ಒಂದು ಸಂದರ್ಭ ಉಂಟಾಗಿ ಬರ್ತದೆ. ಸೊ ಇವತ್ತು 26 ಪಕ್ಷ ಯಾವ್ದ್ಯಾವುದು ಅವರ ಜೊತೆಗಿತ್ತು, ಅವರಿಗಿದ್ದ ಒಂದು ಆಗಿನ ಒಂದು ಕವಿ ಹೃದಯ ಅಂತ ಏನಂತಾರೆ, ಯಾರನ್ನು ಮನಸ್ಸಿಗೆ ಬೇಸರ ಮಾಡಿಸಬಾರ್ದು ಅಂತ ಅನ್ನೋ ಒಂದು ಆ ಒಂದು ಅವರು ನಡೆದು ಬಂದ ದಾರಿ ಆಗಿರ್ತದೆ. ಇವತ್ತು ಅವರು ಅಸ್ತಂಗತರಾದಾಗ ಪ್ರತಿಯೊಂದು ಪಕ್ಷದವರು ಅವರ ಬಗ್ಗೆ ಹೇಳ್ತಾ ಇರುವ ಮಾತುಗಳು ಅಥವಾ ಅವರಿಗೆ ಸಂಸದೀಯ ಪಟುವಾಗಿ ಅವರು ಸಂಸದ್ನಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸುವಾಗ, ಅದನ್ನು ವಾದ ಅಂತ ಹೇಳಾಗ ಆಗಲ್ಲ, ಅವರು ತಮ್ಮ ವಿಚಾರಗಳನ್ನು ಮಂಡಿಸುವಾಗ ಪ್ರತಿ ಸರ್ತಿ ಅವರಿಗೆ ಅತ್ಯುತ್ತಮ ಸಂಸದೀಯ ಪಟು ಅಂತ ಅವರಿಗೆ ಒಂದು ಪ್ರಶಸ್ತಿ ಬರುವಂಥದ್ದು. ಆದರೆ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ನಡೆಸಿದ ಕೆಲವು ನಿರ್ಧಾರಗಳು, ತೆಗೆದುಕೊಂಡ ನಿರ್ಧಾರಗಳು, ಕಾರ್ಗಿಲ್ ಯುದ್ಧವೇ ಇರಲಿ, ಕಾರ್ಗಿಲ್ ಯುದ್ಧವನ್ನು ಅತ್ಯಂತ ಚಾಣಾಕ್ಷತನದಿಂದ ನಿಭಾಯಿಸ್ತಾರೆ. ಹೌದು, ಅತ್ಯಂತ ಚಾಣಾಕ್ಷತನದಿಂದ. ಆಗ ಒಂದು ಪರಿಸ್ಥಿತಿ ಈಗ ಒಂದು ನಂಬಿಕೆಯಲ್ಲಿ ಮಾಡಿದಾಗ ಪಾಕಿಸ್ತಾನ ಯಾವ ಥರ ಒಂದು ದ್ರೋಹ ಮಾಡ್ತದೆ, ಆದರೆ ಇದರಿಂದ ಸಾಮಾನ್ಯ ಜನರಿಗೆ ಒಂದು, ಆಗ ಪಾಕಿಸ್ತಾನದಲ್ಲಿ ಇದ್ದದ್ದು ಮಿಲಿಟರಿ ಸರ್ಕಾರ, ಒಂದು ಮಿಲಿಟರಿ ಸರ್ಕಾರದ ಒಂದು ಧ್ಯೇಯ ಉದ್ದೇಶಗಳು ಮತ್ತು ಜನರಿಂದ ಚುನಾಯಿತರಾದ ಸರ್ಕಾರದ ಧ್ಯೇಯ ಉದ್ದೇಶಗಳು ಒಂದೇ ಆಗಿರಲ್ಲ. ಇವತ್ತು ಮೊನ್ನೆ ಇಮ್ರಾನ್ ಖಾನ್ ಅವರು ಪ್ರಧಾನಿಯಾದಾಗ ಭಾರತ ಭಾರೀ ಎಚ್ಚರಿಕೆಯಿಂದ ಕೆಲವು ಸಂದೇಹ ಒಂದು ಅವರಿಗೆ ಅಭಿನಂದನೆಯನ್ನು ತಿಳಿಸುವಾಗಲೂ ಭಾರಿ ಎಚ್ಚರಿಕೆ ಅಂತ ತಿಳಿಸ್ತದೆ. ಯಾಕಂದರೆ ಇವರ ಜಯದ ಹಿಂದೆ ಮಿಲಿಟರಿ ಎಲ್ಲ ರೀತಿಯ ಕೆಲಸ ಮಾಡಿರೋ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಯಾವತ್ತು ಪಾಕಿಸ್ತಾನದಲ್ಲಿ ಮಿಲಿಟರಿ ಸರ್ಕಾರ ಬರ್ತದೆ ಭಾರತದೊಟ್ಟಿಗೆ ಯಾವತ್ತು ಅವರು ದ್ವೇಷವನ್ನೇ ಸಾಧಿಸಲಿಕ್ಕೆ ಹೊರಟದ್ದು ನಮ್ಮ ಆ ಒಂದು ಇತಿಹಾಸವೇ ನಮ್ಮ ಕಣ್ಣೆದುರಿಗೆ ಇರುವಂಥದ್ದು. ಇವರು ಕವಿ ಹೃದಯದಿಂದ ಏನು ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಾಂಧವ್ಯ ಬೆಳೆಸಲಿಕ್ಕೆ ಹೋದಾಗ ಅದೇ ಥರ ಅವರು ಭಾರತದ ದೇಶದ ಮೇಲೆ ಯಾವ ಥರ ದಾಳಿ ಮಾಡಿಸ್ತಾರೆ. ಸೊ ಇದನ್ನೆಲ್ಲವನ್ನು ಇವತ್ತು ನೋಡಿ ಬೆಳೆದವರು. ಈ ಮಾತನ್ನು ಹಿರಿಯ ಪತ್ರಕರ್ತರು ಒಪ್ಪಿಕೊಳ್ಬೋದು, ಸ್ನೇಹ ಹಸ್ತ ಚಾಚಿದಾಗ ಕೂಡ ಒಳ್ಳೆ ರೀತಿಯ ಸ್ಪಂದನೆ ಸಿಗುವುದಿಲ್ಲ. ಯಾಕಂದರೆ ಆಗ ಆಡಳಿತದಲ್ಲಿ ಇದ್ದವರಿಗೆ ಆ ದೇಶದ ರಕ್ಷಣಾ ಪಡೆಗಳ ಮೇಲೆ ಒಂದು ಕಂಟ್ರೋಲ್ ಇರುವುದಿಲ್ಲ. ಈಗ ಪಾಕಿಸ್ತಾನದ ವಿಷಯಕ್ಕೆ ಬಂದರೆ ಶ್ಯಾಮ್ ಪ್ರಕಾಶ್ ಪ್ರಸಾದ್ ಮುಖರ್ಜಿ ಅವರು ಪಾಕಿಸ್ತಾನವನ್ನು ಯಾವ ಥರ ಭಾರತದ ದೇಶದ ಕಾಶ್ಮೀರದ ಮೇಲೆ ಒಂದು ಹಕ್ಕನ್ನು ಸಾಧಿಸಲಿಕ್ಕೆ ಹೋಗ್ತದೆ, ಸೊ ಅವರದೇ ರೀತಿಯಲ್ಲಿ ಅವರಿಗೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳುವಂಥದ್ದು. ಕಾಶ್ಮೀರಿಯತ್ಸೇ ಆದರೆ ಆ ಕವಿ ಹೃದಯ ಇದ್ದರೂ ಕೂಡ ದೇಶದ ರಕ್ಷಣೆಯ ವಿಷಯ ಬಂದಾಗ ಯಾವುದೇ ರಾಜಿ ಮಾಡಿಕೊಳ್ಳೋದಿಲ್ಲ 100%. ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಎರಡನೇದು, ಒಂದು ಓಟಿಗೋಸ್ಕರ ತಮ್ಮ ಆದರ್ಶವನ್ನು ಬಿಡಲಿಕ್ಕೆ ಅವರು ಒಪ್ಪುವುದಿಲ್ಲ ಅನ್ನೋದು, ಅದು ಆಗಿನ ಸಂದರ್ಭಕ್ಕೆ ತಕ್ಕ ಹಾಗೆ ಇದ್ದಂಥದ್ದು. ಕಾಂಗ್ರೆಸ್ಗೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡುವ ಅಧಿಕಾರ ಇಲ್ಲದೆ ಅವರಿಗೆ ಇದ್ದು ಅಭ್ಯಾಸ ಇಲ್ಲ ಕಾಂಗ್ರೆಸ್ನವರಿಗೆ. ಆ ಒಂದು ಒಳ್ಳೆತನ ಇವರ ಬಗ್ಗೆ ಅಷ್ಟು ಇಲ್ಲ, ಇವರೇ ಅಧಿಕಾರ ಮಾಡಲಿ ಅಂತ ಅವ್ರಿಗೆ ಇದ್ದಿದ್ರೆ ಆಗಿನ ಒಂದು ಪರಿಸ್ಥಿತಿಯೇ ಬೇಗ ಬೇರೆ ಆಗಿಲ್ಲ. ಇನ್ಫ್ಯಾಕ್ಟ್ ಈಗಿನ ರಾಜಕೀಯ ಆಗಿನ ರಾಜಕೀಯ ನೀವು ಎಲ್ಲೂ ಒಂದ್ ಕಡೆ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ನೊಂದು ಅಂಶ ನಾವು ಚರ್ಚೆ ಮಾಡಬೇಕಾಗಿರೋದು, ಹಲವಾರು ಜನ ಹೇಳ್ತಾರೆ ವಾಜಪೇಯಿ ಅವರು ಮೃದು ಸ್ವಭಾವದವರು, ಅಷ್ಟು ಮಾತಾಡಿರಲಿಲ್ಲ, ಅಷ್ಟು ಅಗ್ರೆಸಿವ್ ಅಲ್ಲ ಅಂತ. ಆದರೆ ಎರಡು ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ, ಅವರ ಪಾಲಿಸೀಸ್ ಅಲ್ಲಿ ಇರಬಹುದು, ಅವರ ಡಿಸಿಷನ್ಗಳಲ್ಲಿ ಇರಬಹುದು. ಒಂದು, ಕಾರ್ಗಿಲ್ ನಡೆದಾಗ ಹಲವಾರು ಜನ ಹೇಳ್ತಾರೆ ಅವ್ರು ಅಗ್ರೆಸಿವ್ ಅಲ್ಲ, ಅವರು ಮೃದು ಸ್ವಭಾವದವರು ಅಂತ. ಆದರೆ ಕಾರ್ಗಿಲ್ ಅಲ್ಲಿ ಏನು ಸ್ಟ್ಯಾಂಡ್ ತಗೊಂಡಿತ್ತು ಭಾರತ ಸರ್ಕಾರ ಹಾಗೂ ಅದರ ಒಂದು ಆರ್ಮಿ, ಒಂದು ವೆರಿ ಅಗ್ರೆಸಿವ್ ಸ್ಟ್ಯಾಂಡ್. ಅಟ್ ದ ಸೇಮ್ ಟೈಮ್ ಬಾರ್ಡರ್ ಕ್ರಾಸ್ ಮಾಡಲ್ಲ ಅನ್ನೋ ಒಂದು ಸ್ಟ್ಯಾಂಡ್ ಕೂಡ ತಗೊಂತಾರೆ. ಅಂದ್ರೆ ನಾವು ಅಗ್ರೆಸಿವ್, ನಮ್ಮ ಏನೊಂದು ಜಾಗ ಇದೆ ಅದನ್ನ ವಾಪಸ್ ತಗೊಂತೀವಿ, ಇವ್ರನ್ನೆಲ್ಲ ವಾಪಸ್ ಕಳಿಸ್ತೀವಿ. ಅದೇ ಸಮಯದಲ್ಲಿ ಇಂಟರ್ನ್ಯಾಷನಲ್
ಏನೊಂದು ಕಾಂಬಿನೇಷನ್ ಇತ್ತು, ಅಲ್ಲಿನ ಡೈನಮಿಕ್ಸ್ ಇತ್ತು, ಅದನ್ನ ಹಾಳು ಮಾಡ್ಕೊಡಲ್ಲ ನಾವು ಅಂತ ಒಂದು ಸ್ಟ್ಯಾಂಡ್ ತಗೊಂಡು ನಾವು ಕ್ರಾಸ್ ಮಾಡಲ್ಲ ಬಾರ್ಡರ್ ಅಂತ ಹೇಳ್ತಾರೆ. ಒಂದು ಒಂದು ಟ್ಯಾಕ್ಟಿಕಲ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಇವರ ಸ್ಪೀಚ್ಗಳು ಪಾರ್ಲಿಮೆಂಟಲ್ಲಿ ಎಲ್ಲೂ ಒಂದು ಕಡೆ ಡೆರೋಗೇಟರಿ ರೆಮಾರ್ಕ್ಸ್ ಇಲ್ಲ, ಪರ್ಸನಲ್ ಅಟ್ಯಾಕ್ಸ್ ಇಲ್ಲ, ಆದರೂ ಕೂಡ ಟೀಕೆ ಮಾಡೋದರಲ್ಲಿ ಹಿಂದೆ ಇರಲಿಲ್ಲ. ಆಬ್ಸಲ್ಯೂಟ್ ಡಿಲೈಟ್ ಅಂತಾರೆ ಸ್ಪೀಚ್ಗಳನ್ನ. ಬಟ್ ಅಟ್ ದ ಸೇಮ್ ಟೈಮ್ ಡೆರೋಗೇಟರಿ ಅಥವಾ ಇನ್ಫ್ಯಾಕ್ಟ್ ಈ ಪಾಯಿಂಟ್ನ ದೇವೇಗೌಡರು ಮೆನ್ಷನ್ ಮಾಡ್ತಾರೆ, ನನ್ನ 11 ತಿಂಗಳ ಅವಧಿಯಲ್ಲಿ ಯಾವತ್ತೂ ಕೂಡ ಪಾರ್ಲಿಮೆಂಟ್ನ ಇವರು ಡಿಸ್ಟರ್ಬ್ ಮಾಡಲಿಲ್ಲ ಅಂತ. ಪ್ರಾಶ, ಎಷ್ಟೊಂದು ಜನ ಇವರು ಅಗ್ರೆಸಿವ್ ಅಲ್ಲ ಅಂತ ಹೇಳೋದಕ್ಕೆ ಇದೆರಡು ಅವ್ರ ಆರ್ಗ್ಯುಮೆಂಟ್ನ ಶೂಟ್ ಡೌನ್ ಮಾಡುತ್ತೆ. ಪೋಖ್ರನ್ನು ಕಾರ್ಗಿಲ್ ಮತ್ತೆ ಲಾಹೋರ್ ಬಸ್ ಯಾತನ್ ಮಾಡದ್ದು ಕೂಡ ಒಬ್ಬ ಸ್ಟ್ರಾಂಗ್ ಮನುಷ್ಯನೇ ಮಾಡೋಕ್ಕಾಗೋದು? ಅಬ್ಸಲ್ಯೂಟ್ಲಿ. ಸಿ, ಇವರು ನಿಜವಾದ ಡೈಮಂಡ್, ಭಾರತ ರತ್ನವೇ ಇವರು. ಅದಕ್ಕೆ ವಜ್ರ, ಅದು ಅದು ಅದರದ್ದೇ ಆದ ಒಂದು ಗಾಂಭೀರ್ಯತೆ ಇರುತ್ತೆ. ಅದನ್ನ ಯಾರು ಅಷ್ಟು ಸುಲಭವಾಗಿ ಬ್ಯಾನಿಯನ್ ಟ್ರೀನ್ ಅಳ್ಳಾಡ್ಸಕ್ಕಾಗತ್ತ? ಅಲ್ಲ, ಎಲ್ಲಾದರೂ ರಿಸ್ಕ್ ಇರೋದೇ ಎಲ್ಲಾ ಡಿಸಿಷನ್ಸ್. ಇವಾಗ 5 ವರ್ಷದಲ್ಲಿ ಅವ್ರು ಕಂಡಷ್ಟು ಚಾಲೆಂಜಸ್ ನನಗೆ ಹೇಳ್ತಾ ಬಂದಂಗೆ, ಆಮೇಲೆ ಅದನ್ನ ಒಂದೊಂದನ್ನು ಒಂದೊಂದು ಒಂದು ಮಾರ್ಗಸೂಚಿಯಾಗಿ ನಿವಾರಣೆ ಮಾಡಿ ಒಂದು ನಮಗೆ ಒಂದು ಎಕ್ಸಾಂಪಲ್ ಮಾಡಿಟ್ಟಿದ್ದು. ಇವರಂತ ಇವ್ರು ಮಾಡಿರುವಂಥದ್ದು ಇನ್ಯಾವ ಪ್ರಧಾನಿಗೂ ಬಂದಿರಲಿಲ್ಲ. ಎಸ್, ಸಿ, ಒಂದು ಪೋಸ್ಟ್ ಇಂಡಿಪೆಂಡೆನ್ಸ್ ಡೆವಲಪ್ಮೆಂಟ್ ಮಾಡೆಲ್ ಎಂದು ಹಿಡಿದು ಪ್ರೋಗ್ರೆಸ್ ಕಡೆಗೆ ಟು ಎನ್ ಮಾಡರ್ನ್ ನೇಷನ್ ಅನ್ನೋ ಟೈಮಲ್ಲಿ ಬರಬೇಕಾಗಿದ್ದ ಟೈಮಲ್ಲಿ ಇದ್ದಿದ್ದು ಒಂದು ಸರ್ಕಾರ ಇವ್ರದಲ್ಲ. ಹೌದು, ಒಂದು ಪೋಸ್ಟ್ ಇಂಡಿಪೆಂಡ್ ಡೆವಲಪ್ಮೆಂಟ್ ಆಗಿ ಮಾಡರ್ನ್ ಇಂಡಿಯಾಗೆ ಹೋಗ್ತಿರೋದಕ್ಕೆ ಅಡಿಪಾಯ ಕೊಟ್ಟು ಮನಮೋಹನ್ ಸಿಂಗ್ ಅಂತವ್ರು ಮಾಡಬೇಕಾಗಿ ಮಾಡಲಿಕ್ಕೆ ಕೊಡಲಿಕ್ಕೆ ಕೊಟ್ಟಿದ್ದು ಒಂದು ಅಡಿಪಾಯ ಹಾಕಿದ್ದೊಂದು ಮನುಷ್ಯ ಇವರು. ಸಿ, ಅವರ ಒಂದು ಕ್ರೂಷಿಯಲ್ ಫೇಸ್ ಆಫ್ ಇಂಡಿಯನ್ ಪಾಲಿಟಿಯಲ್ಲಿ ಅವರು ಬಂದು ಅವರು 5 ವರ್ಷದಲ್ಲಿ ಎಂಟೈರ್ ಇಂಡಿಯನ್ ಪಾಲಿಟಿ ಅವ್ರ ಜೊತೆಗಿತ್ತು. ಯಾಕಂದರೆ ಅಷ್ಟೊಂದು ರಾಜಕೀಯ ಪಕ್ಷಗಳು ಅವ್ರ ಜೊತೆಗಿದ್ವು, ಬೇರೆ ಬೇರೆ ಎಲ್ಲ 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 ಇಂಟ್ರೆಸ್ಟು ಇದ್ರು. ಇದು ಜನನಾಯಕನಾಗಿ ಜನಾಂದೋಲನದೊಳಗೆ ಅವರೊಂದು ಒಂದು ಒಂದು ರಾಜಕೀಯವನ್ನು ಇದು ಒಂದು ರೂಪರೇಷೆ ಕೊಟ್ಟು ಅವರು ಅವರೊಂದು ಅವ್ರು ಮಾಡಿದ್ದು ಒಂದು ಸತ್ಕಾರ ಆದರು. ಅಬ್ಸಲ್ಯೂಟ್ಲಿ. ಯಾಕೆಂದ್ರೆ ಇವ್ರು ಹೇಳಿದ್ರು ನಮ್ಮ ಬಿಜೆಪಿ ಯಾಕೆ ಅದು ಮಾಡೋಕ್ಕಾಯ್ತು ಅಂದ್ರೆ ಅವರು ಪಟೇಲ್ರು ನೆಹರು ಅಂತ ಆ ಒಂದು ಪೀಳಿಗೆಯಲ್ಲಿ ಕಂಡು ಬೆಳೆದವರು ಅಂತ. ಅದರದ್ದು ಒಂದು ಹಿನ್ನಡಿ, ಆ ಒಂದು ಹಿನ್ನೋಟ ಅವರಿಗೆ ಅನುಕೂಲವಾಗಿದ್ದಿರ್ಬೋದು. ಅದು ಅದನ್ನು ಡಿಸ್ಟಿಲ್ ಮಾಡಿ ಅದು ಬಂದು ಹೊರಗೆ ಬಂದು ಪ್ರಾಡಕ್ಟ್ ಉಂಟಲ್ಲ ದೇಶ ನಿಜವಾಗ್ಲೂ ನಮ್ಮನ್ನ ಹೇಳಬೇಕು. ಅಬ್ಸಲ್ಯೂಟ್ಲಿ. ರಾಮಚಂದ್ರ ಅವರೇ, ಒಂದು ಸರ್ಕಾರ ಮಾಡ್ತಾರೆ, ಈಗಿನ ಸರ್ಕಾರದ ತರ ಅತ್ಯಂತ ದೊಡ್ಡ ಬಹುಮತ ಇಲ್ದಿದ್ರು ಅಷ್ಟೊಂದು ಪಕ್ಷಗಳನ್ನ ಜೊತೆ ತಗೊಂಡು ಹೋಗಿ ಇಂಥ ರಿಸ್ಕಿ ನಿರ್ಧಾರಗಳು, ಒಂದು ಪೋಖ್ರಾನ್ ಟೆಸ್ಟ್ ಮಾಡೋದೇ ಇರ್ಬೋದು. ಎಲ್ರಿಗೂ ಗೊತ್ತು, ಒಂದು ನ್ಯೂಕ್ಲಿಯರ್ ಟೆಸ್ಟ್ ಆದಾಗ ಸಾಕಷ್ಟು ದೇಶಗಳು ಒಂದು ಬ್ಯಾಂಕ್ಗಳನ್ನ ಹಾಕ್ತಾವೆ ಇಂಡಿಯಾ ಮೇಲೆ ಅಂತ, ಆ ರಿಸ್ಕ್ ತೊಳೋದಿರ್ಬೋದು. ಕಾರ್ಗಿಲ್ ಯುದ್ಧ ಆದಾಗ ನಮ್ಮ ಜಾಗವನ್ನು ವಾಪಸ್ ತೊಗೊಂತೀವಿ, ಆದರೆ ಯಾವುದೇ ಕಾರಣಕ್ಕೂ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ನ ದಾಟಲ್ಲ ಅಂತ ಒಂದು ಸ್ಟ್ಯಾಂಡ್ ತೊಳೋದಿರ್ಬೋದು. ಸಾಕಷ್ಟು ಎಷ್ಟೊಂದು ಜನ ಹೇಳ್ತಾರಲ್ಲ ಅಗ್ರೆಸಿವ್ ಅಲ್ಲ ಮೃದು ಸ್ವಭಾವದವರು ಅಂತ, ಅವರು ಪ್ರಾಯ ಅವರ ಸ್ಪೀಚಸ್ ನೋಡಿಲ್ಲ ಅನ್ಸುತ್ತೆ. ಮೋಸ್ಟ್ ಡಿಯರ್ ಫ್ರೆಂಡ್ ಅದ್ವಾನಿ ಅವರು, ಅವ್ರಿಗಿಂತ ದೊಡ್ಡ ಅಗ್ರೆಸಿವ್ ಮನುಷ್ಯ ಇನ್ನೊಬ್ರು ಯಾರು? ಇದೊಂಥರ ಟೂ ಸೈಡ್ಸ್ ಆಫ್ ಸೇಮ್ ಕಾಯಿನ್ ತರ, ಬಟ್ ಇಟ್ಸ್ ಎ ಡಿಫ್ರೆಂಟ್ ಬಾಲ್. ಅಬ್ಸಲ್ಯೂಟ್ಲಿ. ನಮ್ಮ ದೇಶದ ಬಗ್ಗೆ ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ಮೃದು ಸ್ವಭಾವದ ಅಂತ ಇರಲ್ಲ ಅವರು, ನಮ್ಮ ಭದ್ರತೆ ಬಗ್ಗೆ ಕಠಿಣವಾದಂತ ನಿರ್ಧಾರ ತಗೊಂಡಿರೋರು, ಅದರಲ್ಲಿ ಯಾವುದೂ ಕೂಡ ಡ್ಯಾಮೇಜ್ ಆಗೋಕ್ಕೆ ಆಸ್ಪತ್ರೆ ಇರ್ತಾ ಇರಲಿಲ್ಲ. ಆಮೇಲೆ ಈ ಇವತ್ತಿನ ಇದಕ್ಕೆ ಹೋಲಿಸ್ಕೊಂಡ್ರೆ ಆ BJP ಕಟ್ಟಿದಂಥ ಮಹಾನ್ ನಾಯಕರುಗಳಿಗೆ ಇಂದಿನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಲ್ಲ ಒಂದು ಕಡೆ BJP ಹಿರಿಯ ತಲೆಗಳಿಗೆ ಅಷ್ಟೊಂದು ಗೌರವವನ್ನು ಗಣನೆಗೆ ತಗೊಳೋದಿಲ್ಲ ಅನ್ನೋ ಒಂದು ನೋವು ಕೂಡ ಲಾಸ್ಟ್ ಅಲ್ಲಿ ಅಡ್ವಾನಿ ಅವರಿಗೆ ಇವರೆಲ್ಲರಿಗೂ ಕೂಡ ಕಟ್ಟಿದ್ದು ಅವ್ರನ್ನ ಗಣನೆಗೆ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದು ಅವ್ರ ಮನ್ಸಿಗೆ ನೋವಿದೆ ಅನ್ನೋದು ಕೂಡ ಒಂದು ಇತ್ತೀಚಿನ ದಿನದಲ್ಲಿ ಕೇಳಿ ಬರ್ತಾ ಇತ್ತು. ಒಂದು ಬೇರೆ ದಿನ ಇನ್ನ ಚರ್ಚೆ ಮಾಡಬೇಕಾಗುತ್ತೆ. ಇವತ್ತೆಲ್ಲ ಸಮಯ ಅಲ್ಲ. ಪೋಸ್ಟ್ ವಾಜಪೇಯಿ ಲೆಗಸಿ ಏನು ಅಂತ, ಚಾಲೆಂಜಸ್ ಏನು ಅಂತ. 100% ಮಂಜುನಾಥ್ ಅವರೇ, ಆ ಚಾಲೆಂಜಸ್, ಗೋಪಿನಾಥ್ ಅವರು ಹೇಳಿದಂಗೆ ಯಾವ ಸರ್ಕಾರ ಕೂಡ 5 ವರ್ಷದಲ್ಲಿ ಅಷ್ಟು ಜಾಗತಿಕ ಮಟ್ಟದ ಚಾಲೆಂಜಸ್ ಇರ್ಬೋದು ಅಥವಾ ದೇಶದ ಒಳಗಡೆ ಚಾಲೆಂಜಸ್ ಇರ್ಬೋದು ಫೇಸ್ ಮಾಡಿರೋ ಪ್ರಾಶ ಮಾಡೇ ಇಲ್ಲ, ಮಾಡಿ ಈ ತರ ಒಂದು ಬೋಲ್ಡ್ ನಿರ್ಧಾರಗಳನ್ನ ತಗೊಳ್ಳೋದು, ರಿಸ್ಕಿ ನಿರ್ಧಾರಗಳನ್ನ ತಗೊಳ್ಳೋದು. ಸೇ ಸಮಥಿಂಗ್ ಅಬೌಟ್ ದಟ್ ಮ್ಯಾನ್. ಈಗ ಬದಲಾದ ರಾಜಕೀಯ ಪರಿಸ್ಥಿತಿ ಇವತ್ತು ನಾವು ಮಾತಾಡಲೇಬೇಕು. ಸ್ವಾತಂತ್ರ್ಯ ಬಂದು 1947ರಲ್ಲಿ ಒಂದು ದೇಶ ಗಣತಂತ್ರ ಆಗಲಿಕ್ಕೆ ಹೆಚ್ಚು ಕಮ್ಮಿ 9 ವರ್ಷ ಬೇಕಾಗ್ತದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಒಂದು ವರ್ಲ್ಡ್ ಈಸ್ ಒನ್
ಪ್ರಪಂಚವೇ ಒಂದು ಅನ್ನೋ ಒಂದು ಪರಿಕಲ್ಪನೆ ಬರುವ ನಂತರ ಆ ಹಿರಿತನ ಯಾವತ್ತು ಕೂಡ ಪಿ ವಿ ನರಸಿಂಹರಾವ್ ಅವರಿಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಹೋಗಬೇಕು. ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಮನಮೋಹನ್ ಸಿಂಗ್ ಅವರು ವಿತ್ತ ಸಚಿವರಾಗಿದ್ದಾಗ ಒಂದು ವರ್ಲ್ಡ್ ಓಪನ್ಸ್ ಅಪ್ ಫಾರ್ ಇಂಡಿಯಾ ಅಂತಾರೆ, ಒಂದು ಪ್ರಪಂಚ ಓಪನ್ ಆಗುವ ಮೊದಲು ದೇಶದ ವ್ಯವಹಾರಗಳಿಗೆ ತಂತ್ರಜ್ಞಾನ ತಾಂತ್ರಿಕತೆಯ ಏನಿದೆ ಸಾಫ್ಟ್ವೇರ್ ಅನ್ನೋದು ಓಪನ್ ಆಗ್ತದೆ ಅಥವಾ ಎಮ್ ಎನ್ ಸಿಗಳು ಭಾರತಕ್ಕೆ ಬರ್ತವೆ. ಇದರಿಂದ ಮೊದಲಿನ ಒಂದು ಏನು ಪರಿಸ್ಥಿತಿ ಇತ್ತು, ಕಾಂಗ್ರೆಸ್ ಅವರೊಂದು ಪಂಚವಾರ್ಷಿಕ ಯೋಜನೆಯ ಮೇಲೆ ಜಾಗತೀಕರಣ, ಸೊ ಪಂಚವಾರ್ಷಿಕ ಯೋಜನೆಯನ್ನೇ ಮುಂದುವರಿಸಿಕೊಂಡು ಬಂದಿರ್ತಾರೆ. ಅದು ದಟ್ ವಾಸ್ ಅವರ್ ಪ್ಲಾನ್. ಪ್ಲಾನಿಂಗ್ ಕಮಿಷನ್ ಇರ್ತದೆ, ಇವತ್ತು ಪ್ಲಾನಿಂಗ್ ಕಮಿಷನ್ ಅನ್ನೋದೇ ಇಲ್ಲ. ಇವತ್ತು ನೀತಿ ಆಯೋಗ ಅಂದ್ರೆ ಈಗ 5 ವರ್ಷ ಪಂಚವಾರ್ಷಿಕ ಯೋಜನೆಗಳನ್ನೋದಿಲ್ಲ ಇವತ್ತು. ಆಗ ಭಾರತದ ಮಿತ್ರರಾಗಿದ್ದದ್ದು ಇದೇ ಇರಾನ್ ಮತ್ತೆ ರಷ್ಯಾ. ಆದರೆ ರಷ್ಯಾ ಒಡೆದು ಸೋವಿಯತ್ ರಷ್ಯಾ ತುಂಡು ತುಂಡಾಗಿ ಹೋಗ್ತದೆ. ಆಗ ನಮ್ಮ ಸ್ನೇಹಿತನಾಗಿ ಇರಬೇಕಾದ್ದು ಯಾರು ಅಂತ ಈ ಸಂದರ್ಭದಲ್ಲಿ ತುಂಬ ದೊಡ್ಡ ಪರೀಕ್ಷೆ ಉಂಟಾಗ್ತದೆ. ಪಾಕಿಸ್ತಾನ ಭಾರತಕ್ಕೆ ಯಾವತ್ತೂ ಶತ್ರುವೇ ಅಲ್ಲ. ಇವತ್ತು ಪೂರ್ವ ಪಾಕಿಸ್ತಾನ ಅಂತ ಯಾವ ನಾವು ಕರಿತೇವೆ. ಬಾಂಗ್ಲಾದೇಶ ವಿಮೋಚನೆಯಲ್ಲಿ ಭಾರತ ಯಾವ ತರ ಕೆಲಸ ಮಾಡ್ತದೆ? ಓಕೆ ಓಕೆ, ಬಿಜೆಪಿ ಅಧ್ಯಕ್ಷರಾದ ಅಮಿತ್ ಶಾ ಅವರು ಮಾಧ್ಯಮವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಕೇಳ ಬನ್ನಿ. ಅಟಲ್ ಜಿ ಕೆ ದೇಹ ಅವಸಾನ ಕೆ ಸಾಥಿ ಭಾರತೀಯ ರಾಜನೀತಿ ಕೆ ಆಕಾಶ ಕಾ ಧ್ರುವ ತರ ನಹಿ ರಹಾ. ಅಟಲ್ ಜಿ ಬಹುಮುಖಿ ಪ್ರತಿಭಾ ಕೆ ಧನಿ ಥೆ. ಇನ್ಕೆ ಜಾನೆ ಕೆ ಸಾಥ್ ಹಿ ದೇಶ ನೆ ಏಕ್ ಅಜಾತ್ ಶತ್ರು ರಾಜನೇತಾ ಖೋಯಾ ಹೈ. ಸಾಹಿತ್ಯ ನೆ ಏಕ್ ಮೂರ್ಧನ್ಯ ಸಂವೇದನಶೀಲ ಕವಿ ಕೋ ಖೋಯಾ ಹೈ. ಪತ್ರಕಾರಿತಾ ನೆ ಏಕ್ ಸ್ವಭಾವಗತ ಪತ್ರಕಾರ ಕೋ ಖೋಯಾ ಹೈ. ದೇಶ ಕಿ ಸಂಸದ್ ನೆ ಸನ್ 57 ಸೆ ಸಂಸದ್ ಮೇ ಗರೀಬೋ ಕಿ ಔರ್ ದೇಶ ಕಿ ಆವಾಜ್ ಬನೆ ಹುಯಿ ಆವಾಜ್ ಕೋ ಖೋಯಾ ಹೈ. ಭಾರತೀಯ ಜನಸಂಘ ಸೆ ಸ್ಥಾಪಕ ಸದಸ್ಯ ಔರ್ ಭಾಜಪಾ ನೆ ಅಪ್ನಾ ಪಹಲಾ ರಾಷ್ಟ್ರೀಯ ಅಧ್ಯಕ್ಷ ಖೋಯಾ ಹೈ ಔರ್ ಕರೋಡೋ ಯುವಾವೋ ನೆ ಅಪ್ನಿ ಪ್ರೇರಣಾ ಕೋ ಖೋಯಾ ಹೈ. ಅಟಲ್ ಜಿ ಕೆ ನ ರಹನೆ ಸೆ ದೇಶ ಕಿ ರಾಜನೀತಿ ಮೇ ಜೋ ರಿಕ್ತತಾ ಖಡಿ ಹುಯಿ ಹೈ ವೋ ರಿಕ್ತತಾ ಕೋ ಲಂಬೆ ಸಮಯ ತಕ್ ಭರ್ನಾ ಅಸಂಭವ ಹೈ. ಅಟಲ್ ಜಿ ಕಾ ವ್ಯಕ್ತಿತ್ವ ಬಹು ಆಯಾಮಿ ಹೋನೆ ಕೆ ಸಾಥ್ ಸಾಥ್ ಏಕ್ ಕುಶಲ್ ಸಂಘಟಕ್ ಕೆ ನಾತೆ ಪಹಲೆ ಜನಸಂಘ ಔರ್ ಬಾದ್ ಮೇ ಭಾರತೀಯ ಜನತಾ ಪಾರ್ಟಿ ಕಿ ನೀವ್ ಕೋ ಡಾಲ್ನಾ ಔರ್ ಏಕ್ ಬೀಜ ಮೇ ಸೆ ವಟವೃಕ್ಷ ಬನಾನೆ ತಕ್ ಕಿ ಯಾತ್ರಾ ಕೋ ಅಟಲ್ ಜಿ ನೆ ಹಮ್ ಸಭಿ ಕಾರ್ಯಕರ್ತಾವೋ ಕಾ ಮಾರ್ಗದರ್ಶನ್ ಕಿಯಾ. ದೇಶಭಕ್ತಿ ಕಿ ಜಹಾಂ ಪರ್ ಭೀ ಸಂಸದ್ ಮೇ ಜರೂರಿಯಾತ್ ಹೋತಿ ಥಿ ಅಟಲ್ ಜಿ ಉಸ್ಕೆ ಆವಾಜ್ ಬನೆ. ನ ಕೇವಲ ಭಾರತೀಯ ಜನತಾ ಪಾರ್ಟಿ ಸಮೂಚೀ ಸಂಸದ್ ಕಾ ವಿಶ್ವಾಸ ಹೋತಾ ಥಾ ಕಿ ಅಟಲ್ ಜಿ ಜೋ ಕಹೆಂಗೆ ವೋ ದೇಶ ಕೆ ಹಿತ ಮೇ ಹೋಗಾ. ಔರ್ ಆಜ್ ಮೇ ಮಾನ್ತಾ ಹೂ ಕಿ ಭಾರತೀಯ ಜನತಾ ಪಾರ್ಟಿ ಕೆ ಲಿಯೆ ತೋ ಎ ಅಪೂರ್ಣೀಯ ಕ್ಷತಿ ಹೈ, ಇಸ್ಕಿ ಪೂರ್ತಿ ಕಭಿ ಹೋ ನಹೀ ಸಕ್ತಿ. ಪರಂತು ದೇಶ ಕೆ ಸಾರ್ವಜನಿಕ ಜೀವನ ಮೇ ಭಿ ಅಟಲ್ ಜಿ ಜೈಸೆ ವ್ಯಕ್ತಿತ್ವ ಕೆ ಜಾನೆ ಸೆ ಏಕ್ ಅಪೂರ್ಣೀಯ ಕ್ಷತಿ ಹುಯಿ ಹೈ. ಮುಜೆ ಲಗ್ತಾ ಹೈ ಇಸ್ಕಿ ಪೂರ್ತಿ ಹೋನಾ ಅಸಂಭವ ಹೈ. ಅಟಲ್ ಜಿ ನೆ ಕೈ ಸಾರೆ ಮೌಕೋ ಪರ್ ಚಾಹೆ ವೋ ಇಮರ್ಜೆನ್ಸಿ ಕೆ ಖಿಲಾಫ್ ಕಿ ಲಡಾಯಿ ಹೋ ಚಾಹೆ ಕಶ್ಮೀರ್ ಮೇ ಕಶ್ಮೀರ್ ಕೆ ಲಿಯೆ ಯು ಎನ್ ಮೇ ಆವಾಜ್ ಬುಲಂದ ಕರ್ನಿ ಹೋ ಚಾಹೆ ದಲ್ಗತ್ ರಾಜನೀತಿ ಸೆ ಉಪರ್ ಉಠ ಕರ್ ಬಾಂಗ್ಲಾದೇಶ್ ಕಿ ಲಡಾಯಿ ಕೆ ವಕ್ತ ಸ್ಟ್ಯಾಂಡ್ ಲೇನಾ ಹೋ ಚಾಹೆ ಹಿಂದಿ ಕೋ ಪ್ರಮುಖತಾ ಸೆ
देश में फैलाव के लिए आगे ले जाना हो, चाहे एक बैलेंस नेता के नाते समस्याओं का समाधान करने की दिशा में पूरे देश को समाधान देने हो। अटल जी ने हमेशा भारतीय जनता पार्टी के सिर्फ नेता के नाते काम नहीं किया, सार्वजनिक जीवन के एक देशभक्त नेता के नाते पूरे देश का मार्गदर्शन किया है। आज मैं भारतीय जनता पार्टी की ओर से भारतीय जनता पार्टी के दुनिया भर में फैले करोड़ों कार्यकर्ताओं और समर्थकों की ओर से गहरे दुख की संवेदना व्यक्त करता हूं, और आज हम भारतीय जनता पार्टी के सभी कार्यकर्ता संकल्पवान होते हैं कि अटल जी जो काम छोड़कर गए हैं वो पार्टी के मिशन को हम आगे ले जाएंगे। मित्रों, अभी 9:30 बजे से अटल जी के अंतिम दर्शन के लिए यहां पर उनके निवास स्थान पर ही व्यवस्था की गई है। सुबह 7:30 से 8:30 बजे तक यही निवास स्थान पर भी अटल जी के अंतिम दर्शन होंगे। 9:00 बजे उनके पार्थिव शरीर को भाजपा मुख्यालय 6A दीनदयाल मार्ग पर ले जाया जाएगा और 1:00 बजे उनकी अंतिम यात्रा निकलेगी और 4:00 बजे राष्ट्रीय स्मृति स्थल पर उनके अंतिम संस्कार किए जाएंगे। मैं जानता हूं व्यक्ति के जाने से विचार खत्म नहीं होते, व्यक्ति के जाने से आंदोलन समाप्त नहीं होते, व्यक्ति के जाने से विचारधाराएं उनके कर्तृत्व के कारण ज्यादा दृढ़ होती है, आंदोलन और पैने होते हैं। और हम सभी भारतीय जनता पार्टी के कार्यकर्ता अटल जी के आज दुखद निधन के अवसर पर देश को आगे ले जाने के लिए पुनः एक बार संकल्पित होकर देश को आगे ले जाने का भारतीय जनता पार्टी का जो अभियान है उसको आगे बढ़ाएंगे, इसका मैं देश को आश्वासन देता हूं। अटल जी का परिवार, भारतीय जनता पार्टी के कार्यकर्ता और अटल जी के चाहने वाले दलों से भी ऊपर उठकर दुनिया भर में जो बिखरे हुए हैं सभी को ये दुख सहन करने की परमात्मा शक्ति दे, ऐसी परमात्मा से प्रार्थना कर मेरी वाणी को विराम देता हूं। धन्यवाद। ओके, नाकु अंशगळन्न नावु ಏನು ಹೇಳಿದ್ರು ಅಮಿತ್ ಶಾ ಅವರು ಅನ್ನೋದನ್ನ ಹೇಳೋದು ನಾವು ತಿಳಿಸ್ಬೇಕಾಗತ್ತೆ. ರಾತ್ರಿ 9:30 ವರೆಗೆ ಅವರ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನ ಕೇಳಲಾಗತ್ತೆ ವಾಜಪೇಯಿ ಅವರ ಪಾರ್ಥಿವ ಶರೀರವನ್ನು. ತದನಂತರ 7:30 ರಿಂದ 8 ಗಂಟೆ ತನಕ ನಾಳೆ ಬೆಳಿಗ್ಗೆ ಮತ್ತೆ ಸಾರ್ವಜನಿಕರ ದರ್ಶನಕ್ಕೆ ವಾಜಪೇಯಿ ಅವರ ಮನೆ ಹತ್ರನೇ ಇಡಲಾಗತ್ತೆ, ಮನೆಯಲ್ಲೇ ಇಡಲಾಗತ್ತೆ. 9:00 ಗಂಟೆಗೆ ಬಿಜೆಪಿಯ ರಾಷ್ಟ್ರೀಯ ಹೆಡ್ಕ್ವಾರ್ಟರ್ಸ್ ಏನಿದೆ ಪ್ರಧಾನ ಕಚೇರಿ ಅಲ್ಲಿಗೆ ತಗೊಂಡೋಗ್ತಾರೆ ಡೆಲ್ಲಿಲಿ. 1:00 ಗಂಟೆಗೆ ವಾಜಪೇಯಿ ಅವರ ಅಂತಿಮ ಯಾತ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 4:00 ಗಂಟೆಗೆ ಸ್ಮೃತಿ ಸ್ಥಳ ಅಂತ ದೆಹಲಿಯಲ್ಲಿದೆ, ರಾಜ್ಘಾಟ್ ಸಮೀಪದಲ್ಲೇ ಇರೋದು ಇದು ಸ್ಮೃತಿ ಸ್ಥಳ, ಅಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಇದು ಬಿಜೆಪಿ ಇವತ್ತು ಮಾಡಿರೋ ಒಂದು ಸ್ಕೆಡ್ಯೂಲು. ಇನ್ನೇನು 9:00 ವರೆಗೆ ದೆಹಲಿಯಲ್ಲಿ ಸಾವಿರಾರು ಜನ ಬಿಜೆಪಿಯ ಕಾರ್ಯಕರ್ತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಅವರ ದರ್ಶನಕ್ಕೆ ಹೋಗ್ಬೋದು. ತದನಂತರ ನಾಳೆ ಬೆಳಿಗ್ಗೆ ಅವ್ರ ಮನೆ ಹತ್ರ ಒಂದು 1/2 ಗಂಟೆಗೆ ಇರ್ತಾರೆ 8 ಗಂಟೆ ತನಕ. ಆಮೇಲೆ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ಏನಿದೆ ಅಲ್ಲಿಗೆ ತಗೊಂಡೋಗಿ ಅಲ್ಲಿ 1 ಗಂಟೆ ತನಕ ಅಲ್ಲಿ ಇಡಲಾಗತ್ತೆ. ತನಂತರ ಅವರ ಅಂತ್ಯ ಸಂಸ್ಕಾರ ಸ್ಟಾರ್ಟ್ ಆಗುತ್ತೆ. 2-3 ಪಾಯಿಂಟ್ಗಳನ್ನ ನಾವು ಪ್ರಾಯಶಃ ಚರ್ಚೆ ಮಾಡಬೇಕಾಗೋದು. ಅಮಿತ್ ಶಾ ಅವರು ಏನ್ ಹೇಳಿದ್ರು, ಒಂದು ಕಾಂಟ್ರಿಬ್ಯೂಷನ್ ಅವ್ರದ್ದು, ಪಕ್ಷ ಕಟ್ಟಲಿಕ್ಕೆ ಏನ್ ಮಾಡಿದ್ರು ಅಂತ. ಹಾಗೆ ಪಕ್ಷಕ್ಕೆ ಪ್ರಾಯಶಃ ಇದು ತುಂಬಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಲಾಸ್ ಇದು. ಎರಡನೇದು ಅವರ ಪಾಲಿಸೀಸ್ ಬಗ್ಗೆ ಒಂದೆರಡು ಮಾತಾಡಬೇಕಾಗತ್ತೆ. ನಾವು ಅವರು ನ್ಯೂಕ್ಲಿಯರ್ ಸ್ಟಾನ್ಸ್ ಬಗ್ಗೆ ಮಾತಾಡಿದ್ವಿ, ಪೋಖ್ರಾನ್ ಬಗ್ಗೆ ಮಾತಾಡಿದ್ವಿ, ಹಾಗೇನೆ ಕಾರ್ಗಿಲ್ ಯುದ್ಧ ಆದಾಗ ಅವ್ರು ತಗೊಂಡಿರೋ ಸ್ಟ್ಯಾಂಡ್ ಬಗ್ಗೆ ಮಾತಾಡಿದ್ವಿ, ಅವರ ಸ್ಪೀಚಸ್ ಬಗ್ಗೆ ಮಾತಾಡಿದ್ವಿ. ಗೋಪಿನಾಥ್ ಅವರೇ, ಅವರ ಜನರೇಷನ್ ಅಲ್ಲಿ ಹಲವಾರು ಜನ ಅತ್ಯುತ್ತಮ ವಾಕ್ಚತುರರಿದ್ರು, ರೇಟರ್ಸ್ ಇದ್ರು ಪಾರ್ಲಿಮೆಂಟ್ ಅಲ್ಲಿ. ಇವ್ರ ಸ್ಪೀಚ್ ಕೂಡ ಸ್ಟ್ಯಾಂಡ್ ಔಟ್ ಆಯ್ತು. ಆದ್ರೆ ಈಗಿನ ಪಾರ್ಲಿಮೆಂಟ್ ನೋಡಿದ್ರೆ ಅಷ್ಟೊಂದು ಜನ ಇಲ್ಲ. ಈಗಿನ ಪಾರ್ಲಿಮೆಂಟ್ ಅಲ್ಲಿ ನಾನೇನಾದ್ರೂ ಹೇಳಿದ್ರೆ ಅದ್ರ ಬಗ್ಗೆ ನಮ್ಮ ಬಿಜೆಪಿ ಮಿತ್ರರಿಗೆ ಇಷ್ಟ ಆಗೋದಿಲ್ಲ, ಅದರಿಂದ ನಾನು ಕಾಂಗ್ರೆಸ್ನ ಬಗ್ಗೆ ಮಾತ್ರ ಮಾತಾಡ್ತೇನೆ. ಪರ್ಸನಾಲಿಟೀಸ್ ಅನ್ನೋರಿಲ್ಲ ನಮ್ಮಲ್ಲಿ. ಎಷ್ಟು ನಮಗೆ ಹೆಚ್ಚು ನಾವು ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಇತ್ತುವರೆಗೆ ಬಂತು ಅಂತ ಹೇಳ್ತಾರೋ
ಅದು ಬರುತ್ತೋ, ಅದು ಎಷ್ಟು ಮಟ್ಟಿಗೆ ವಿಚಾರ ಮಾಡ್ಕೊಂಡು ಒಬ್ಬೊಬ್ರು ಇವರು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಬರುತ್ತೋ, ಅಲ್ಲಿ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ, ಒಬ್ಬೊಬ್ಬ ಲೋಕಸಭಾ ಸದಸ್ಯನಿಗೂ ಕೂಡ ಒಂದು ಸ್ಪೇಸ್ ಕೊಟ್ಟರೆ ಮಾತ್ರ ಆ ವ್ಯಕ್ತಿಗಳು ಬೆಳೆಯೋದು. ಒಂದು ಮೊನೊಲಿತ್ ಥರ ಆಗಿಬಿಟ್ಟು ಒಂದು ಏಕಪಕ್ಷ ಒಂದಷ್ಟು ಇದರಲ್ಲಿ ಇಟ್ಕೊಂಡ್ರೆ ನಿಮಗೆ ಅಂಥ ವ್ಯಕ್ತಿತ್ವ ನೀವು ಹೊರಗೆ ಬರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ, ಡಿಸಿಪ್ಲಿನ್ ಅನ್ನೋ ಹೆಸರಲ್ಲಿ ಅದಾಗ್ಬಿಡ್ಬೋದು. ಇನ್ನೊಂದು ಕಡೆ ಏನಾಗುತ್ತೆ, ಲ್ಯಾಕ್ ಆಫ್ ಕಂಟ್ರೋಲ್ ಇಂದ ಹೇಳ್ಬಿಟ್ಟು ಅದು ಒಂದೊಂದು ಕಡೆಗೆ ನಿಂತಿರ್ಬೋದು. ಕೆಲವು ಜನ ಇದ್ರು, ಈಗ ಫಾರ್ ಎಕ್ಸಾಂಪಲ್ ಶಶಿ ತರೂರ್ ಇರ್ಬೋದು ಒಂದು, ಇಲ್ಲ ಮಣಿಶಂಕರ್ ಅಯ್ಯರ್ ಇರ್ಬೋದು, ಇಲ್ಲ ಇನ್ನೊಂದು ಕಡೆ ಚಿದಂಬರಂ ಇರ್ಬೋದು, ಸುಷ್ಮಾ ಸ್ವರಾಜ್ ಇಲ್ಲ, ಅವರೆಲ್ಲ ಎಲ್ಲಿದ್ದಾರೆ ಈಗ? ಒಬ್ಬ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾವು ಒಬ್ರು ಮಿನಿಸ್ಟರ್ ಆಗಿ ನೋಡ್ತಾ ಇದೀವಿ ಅಷ್ಟೇ, ಅದು ಪಾರ್ಲಿಮೆಂಟರಿಯನ್ ಆಗಿ ನೋಡ್ತಾ ಇದೀವ? ಸಿ, ಪಾರ್ಲಿಮೆಂಟರಿಯನ್ ಆಗಿ ಹೊರ ಬರೋದು ಯಾವಾಗ, ಅವ್ರ ಪಕ್ಷದಲ್ಲಿ ಇದ್ದು ಅಧಿಕಾರದಲ್ಲಿರುವ, ಅಂದ್ರೆ ಕ್ಯಾಬಿನೆಟ್ ಮೆಂಬರ್ ಮಿನಿಸ್ಟರ್ಗಿರಿಗಳು ಇರಬಾರದು ಅವರಿಗೆ. ಮೆಂಬರ್ಸ್ ಅವರು ಜನದ ಒಂದು ಅವರ ಒಂದು ಫೀಲಿಂಗ್ ಅನ್ನು ಹೇಳುವಂತ ಸ್ಥಿತಿಯಲ್ಲಿ ಇರಬೇಕು. ಈಗ ಇಲ್ಲ, ಅಲ್ಲಿ ಈಗಿನ ನಾನು ಎಷ್ಟು, ನಾನು ಈಗ ಚಾಲೆಂಜ್ ಮಾಡ್ತೇನೆ ಎಲ್ಲ ಪಕ್ಷಗಳಲ್ಲಿ ಅಲ್ಲಿ ಇರುವಂತಹ ಪಾರ್ಲಿಮೆಂಟೇರಿಯನ್ಸ್ ಅಲ್ಲಿ ಎಷ್ಟು ಜನಕ್ಕೆ ಲಾ ಗೊತ್ತಿದೆ, ಆ ಸೆಕ್ಷನ್ಸ್ ಅರ್ಥು ಅದನ್ನ ಆಲೋಚಿಸಿಕೊಂಡು ಅದರಲ್ಲಿರೋದನ್ನ ತಿಳ್ಕೊಂಡು ಹೇಳುವಂತ ಜನ ಎಷ್ಟು ಜನ ಇದ್ದಾರೆ, ಮತ್ತೆ ಅವ್ರ ಸ್ಪೇಸ್ ಎಷ್ಟು ಜನಕ್ಕೆ ಕೊಡ್ತಾ ಇದ್ದಾರೆ ಪಕ್ಷಗಳು. ಸಿ, ನಾನು ಕೆಲವೊಂದು ಸ್ಟೇಟ್ಸ್ ಇಂದ ಬರೋ ಕೆಲವೊಂದು ರಾಜಕಾರಣಿಗಳು ಮಾತ್ರ ನಾನು ಆ ರೀತಿಯ ಒಂದು ಪ್ರೊಫೆಷನಲ್ ಆಗಿ ಮಾತಾಡೋದ್ರ ರೀತಿಯಲ್ಲಿ ನಾನು ನೋಡಿದ್ದೀನಿ. ನಾನು ಪಾರ್ಲಿಮೆಂಟ್ ನೋಡಿದಾಗ ಕೇರಳದಿಂದ ಬರೋದು ಕೆಲವೊಂದವರು ಒಂದಷ್ಟು ಜನ ಮಾತನಾಡ್ತಾರೆ, ಬೆಂಗಾಲಿಂದ ಬರೋದು ಕೆಲವೊಂದಷ್ಟು ಜನ ಮಾತನಾಡ್ತಾರೆ, ಕೆಲವೊಂದಿಷ್ಟು BJP ಇದು MPs ಫ್ರಮ್ ಮಹಾರಾಷ್ಟ್ರ ಅವರು ಮಾತನಾಡ್ತಾರೆ. ಹಿಂದಿ ಹಾಟ್ಲ್ಯಾಂಡಿಂದ ಬರೋರಲ್ಲಿ ನನಗೆ ತುಂಬಾ ಯಾರು ಹಂಗೆ ಕಾಣ್ತಾ ಇಲ್ಲ, ನನಗೆ ಈಗ ಯಾವ ಹಿಂಗೆ ಹೇಳಲಿಕ್ಕೆ ಬರೋದಿಲ್ಲ. ಹಂಗೆ ಕಾಂಗ್ರೆಸ್ ಇಂದ ಸ್ವಲ್ಪ ಆ ಕಡೆಯಿಂದ ಬರೋರು ಕಾಣ್ತಾರೆ, ಯಾಕೆ ಸಿಂಧ್ಯಾ ಇರ್ಬೋದು. ಸೊ ಇದು ಬಟ್ BJP ತರ ನೀವು ನೋಡೋದಾದ್ರೆ ಪಾಂಡ ಅವರು ಇದ್ರು, ಬೆಜನ್ ಪಾಂಡ ಅವರು ಸಿ ಆ ತರ ಸಿಗ್ತಾರೆ BJP ಒಳಗೆ. ನನಗೆ ನಾನೇನು ಮಾತಾಡೋಕ್ಕಾಗ್ರೆ ಪಕ್ಷದ ಒಂದು ವ್ಯಕ್ತಿತ್ವವೇ ಬೇರೆ ಇರಬಹುದು. ಅಲ್ಲಿ ಯಾವ ರೀತಿಯಲ್ಲಿ ವ್ಯಕ್ತಿಗಳಿಗೆ ಬೆಳಿಲಿಕ್ಕೆ ಅವಕಾಶಗಳು ಕಮ್ಮಿ ಇರಬಹುದು, ಯಾಕಂದ್ರೆ ಒಂದು ಮಾನೋಲಿತ್ ಆಗಿ ನಮ್ದು ಒಂದು ಇದಿದೆ, ಇದಿಷ್ಟಕ್ಕೆ ಇಷ್ಟಿಷ್ಟಿಷ್ಟು ಅಂತ ರೀತಿಯಲ್ಲಿ ಇರುವಂತ ಒಂದು ಸಿದ್ಧಾಂತ ಇರಬಹುದು. ಬಟ್ ಅಲ್ಲಿ ಗ್ರೇಟ್ ಪಾರ್ಲಿಮೆಂಟೇರಿಯನ್ಸ್ಗೆ ಹುಟ್ಟಾಕ್ಲಿಕ್ಕೆ ಕಷ್ಟ ಆಗ್ತದೆ, ಕಷ್ಟ ಅವ್ರು ಪ್ರಾಬ್ಲಿ ಆ ಸಿನಾರಿಯೋ ಚೇಂಜ್ ಆಗಿರ್ಬೋದು. ಮಾಜಿ ಸಭಾಪತಿಗಳಾದ DH ಶಂಕರಮೂರ್ತಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಇದ್ದಾರೆ. ಶಂಕರಮೂರ್ತಿ ಅವರೇ, ಅತ್ಯಂತ ದೊಡ್ಡ ನಷ್ಟ ಪಕ್ಷಕ್ಕೆ ರಾಷ್ಟ್ರಕ್ಕೆ, ಇನ್ಯಾವತ್ತು ಪ್ರಾಯಶಃ ಈ ತರ ಒಂದು ಚಿಂತನೆ ಅಥವಾ ವಾಕ್ಚುತರನನ್ನ ನೋಡಲ್ಲ. ಹೌದು, ನಮ್ಮ ದೌರ್ಭಾಗ್ಯ ಅವರನ್ನ ಕಳ್ಕೊಂಡಿದ್ದೇವೆ. ಮನಸ್ಸಿಗೆ ನೋವಾಗ್ತದೆ, ದುಃಖ ಬರ್ತದೆ, ಬಹಳ ಮನಸ್ಸಿಗೆ ನೋವಾಗುತ್ತೆ. ಭಾರದ ಹೃದಯದಿಂದ, ಭಾರದ ಮನಸ್ಸಿನಿಂದ ನಾನು ಮಾತಾಡ್ತಾ ಇದ್ದೀನಿ. ಶಂಕರಮೂರ್ತಿ ಅವರ, ನಿಮ್ಮ ಒಂದಿಷ್ಟು ಸವಿ ನೆನಪುಗಳು ಏನಿದೆ ವಾಜಪೇಯಿ ಅವರ ಜೊತೆ? ನೆನಪು ಮಾಡ್ಕೋಬೇಕು ಅಂತ ಅನಿಸ್ತದೆ. ನಾವು ಶಿವಮೊಗ್ಗಗೆ ಬಂದಾಗೆಲ್ಲ ಹೆಚ್ಚು ಕಡಿಮೆ ಪ್ರತಿ ಬಾರಿ ನನ್ನ ಮನೆಯೊಳಗೆ ಅವರು ಇಳ್ಕೋತಾ ಇದ್ರು. ವೈಸ್ ಇದು ಈ ದೇಶದ ವಿದ್ಯಾಮಾನ ಇದು ಫಾರಿನ್ ಮಿನಿಸ್ಟರ್ ಆಗಿ ಬಂದಾಗ ಸಹ ನನ್ನ ಮನೇಲೇ ಇದ್ರು. ಈ ರೀತಿ ಅವರ ನನ್ನ ಒಡನಾಟ, ನನ್ನ ಮನೇಲಿ ಅವ್ರು ವಾಸ ಮಾಡ್ತಾ ಇದ್ದ ದಿನಗಳು ನೆನಪು, ಅಂದ್ರೆ ಬಂದು ನನ್ನ ಜೊತೆಗೆ ಇರ್ತಾ ಇದ್ದಂತ ಆ ಒಂದು ಸ್ವಾಭಾವಿಕ ಒಂದು ಪ್ರಕ್ರಿಯೆ, ಅದು ನೆನಪಾಗ್ತದೆ. ತುಂಬಾ ಮನಸ್ಸಿಗೆ ಆ ಸಂಗತಿಗಳು ನೆನಪು ಮಾಡಿಕೊಂಡ್ರೆ ಒಂದು ರೀತಿಯಲ್ಲಿ ಆನಂದ ಆಗ್ತದೆ. ನೀವು ಸ್ಪೀಕರ್ ಕೂಡ ಆಗಿದ್ರಿ, ಚೇರ್ಮನ್ ಕೂಡ ಆಗಿದ್ರಿ ಶಂಕರಮೂರ್ತಿ ಅವರೇ, ಹಾಗಾಗಕ್ಕೋಗಿ ಪ್ರಾಯಶಃ ನೀವು ಇದ್ರ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀರಾ. ಅತ್ಯಂತ ಶ್ರೇಷ್ಠ ಸಂಸದೀಯ ಪಟು ಅಂತ ಕರಿಬಹುದು ಅವ್ರನ್ನ? ಖಂಡಿತ ಖಂಡಿತ, ಅವರು ಆಸ್ ಎ ಪಾರ್ಲಿಮೆಂಟೇರಿಯನ್ ಅವರದ್ದು ಅದ್ಭುತ ಅದ್ಭುತ. ಅವರದ್ದು ಆಸ್ ಎ ಪಾರ್ಲಿಮೆಂಟೇರಿಯನ್ ಬಹುಶಃ ಯಾರು ಮೀರ್ಸಕ್ ಆಗೋದಿಲ್ಲ ಅವ್ರನ್ನ. ಅಬ್ಸಲ್ಯೂಟ್ಲಿ, ಎಂತ ಎಂತ ದೊಡ್ಡ ಒರೇಟರಿ ಸ್ಕಿಲ್ಸ್ ಅವ್ರದ್ದು. ಇವತ್ತಿನ ದಿನಗಳಲ್ಲಿ ಒಂದಿಷ್ಟು ಜನ ವೆಲ್ಲಗಿಳಿಯೋದು, ಗಲಾಟೆ ಮಾಡೋದು ಇದೇ ಹೆಡ್ಲೈನ್ಸ್ ಆಗ್ತಾ ಇದ್ರೆ, ಅವರ ಸ್ಪೀಚಸ್, ವೈಟ್ ಅಂಡ್ ಬ್ಲಾಕ್ ಸ್ಪೀಚಸ್ ಇವತ್ತು ಜನ ನಾವು ಯೂಟ್ಯೂಬ್ ಅಲ್ಲಿ ಲಾಗ್ ಆನ್ ಮಾಡಿ ಕೇಳ್ತೀವಿ. ಖಂಡಿತ, ಅದೊಂದು ಅದ್ಭುತ ವ್ಯಕ್ತಿ. ಮತ್ತೆ ಅವ್ರು ಇದನ್ನ ಲೈಕ್ ಮಾಡ್ತಾ ಇರ್ಲಿಲ್ಲ, ಅವರು ಧರಣಿ ಮಾಡೋದು, ಬಾವಿಗೆ ಹೋಗೋದು ಎಲ್ಲ ಎಂದೂ ಲೈಕ್ ಮಾಡ್ತಾ ಇರ್ಲಿಲ್ಲ. ಅವರು ಹೇಳೋರು ಎಲ್ಲರಿಗೂ ಸರಿ ಅಲ್ಲ ಇದು, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಇದು ಮಾಡಬಾರ್ದು ಯಾರು ಅಂತ ಹೇಳೋರು. ಆ ತರದ ವ್ಯಕ್ತಿ ಅವರು. ಶಂಕರಮೂರ್ತಿ ಅವರ ಒಂದು ಬೃಹದಾಕಾರದ ಒಂದು ಲೆಗಸಿನ ಹಿಂದೆ ಬಿಟ್ಟು ಹೋಗ್ತಾ ಇದಾರೆ. ಒಂದ್ ಎರಡು ಮೂರು ನೀವು ಪ್ರಾಯಶಃ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳದಾದ್ರೆ ಯಾವ್ದಾಗ್ಬೋದು ಅದು? ಅಲ್ಲ, ಅವರು ಈ ದೇಶದಲ್ಲಿ ಮಾಡಿದಂತ ಸಾಧನೆ, ಪೋಖ್ರಾನ್ ಅಣುಬಾಂಬ್ ಸ್ಫೋಟ, ಈ ದೇಶದ ಒಂದು ನ್ಯಾಷನಲ್ ಹೈವೇಗಳನ್ನ ಮಾಡಿದಂತ ಒಂದು ಕೆಲಸ, ಮತ್ತು ದೇಶದ ಆರ್ಥಿಕ ನೀತಿಗೆ ದಿಕ್ಕನ್ನೇ ಬದಲಾವಣೆ ಮಾಡಿದಂತ ಮನುಷ್ಯ ಅವರು. ಇಲ್ಲದೇ ಇದ್ರೆ ಇವತ್ತು ದೇಶದಲ್ಲಿ ಇವತ್ತೇನು ಪ್ರಗತಿ ಆಗ್ತಾ ಇದೆ ಇದನ್ನ ನೋಡೋದಕ್ಕೆ ಸಾಧ್ಯ ಇರಲಿಲ್ಲ.
ಮತ್ತು ಸಾಮಾನ್ಯ ಜನರ ಬಗ್ಗೆ ಇದ್ದಂತ ಕಳಕಳಿ, ಅವರು ಹಳ್ಳಿಗಳ ಅಭಿವೃದ್ಧಿಗಾಗಿ ಮತ್ತು ದೇಶದ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ, ಒಂದು ಫಾರಿನ್ ಮಿನಿಸ್ಟರ್ ಆಗಿ ಮಾಡಿದಂತ ಕೆಲಸ, ಪ್ರಧಾನಮಂತ್ರಿಗಳಾಗಿ ಮಾಡಿದಂತ ಕೆಲಸ, ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗೆ ಪಾಕಿಸ್ತಾನ ಎಷ್ಟೇ ಮಾಡಿದ್ರು ಪಾಕಿಸ್ತಾನ ಜೊತೆಗೆ ಬಸ್ ಪ್ರಯಾಣಕ್ಕೆ ತಾವೇ ಸ್ವತಃ ಲಾಹೋರಿಗೆ ಬಸ್ನಲ್ಲಿ ಹೋದಂತ ಒಂದು ದೃಶ್ಯ, ಇದೆಲ್ಲ ಈ ದೇಶಕ್ಕೆ ಶಾಂತಿ ಸಮಾಧಾನ ಪ್ರಗತಿ ಅದಕ್ಕಾಗಿ ಮಾಡಿದಂಥದ್ದನ್ನ ನಾವು ನೆನಪು ಮಾಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಅಬ್ಸಲ್ಯೂಟ್ಲಿ, ಧನ್ಯವಾದಗಳು ಶಂಕರ್ ಮೂರ್ತಿ ಅವರೇ. ರಾಮಚಂದ್ರ ಅವರೇ, ಇವತ್ತಿನ ದಿನಗಳಲ್ಲಿ ನಾವು ಮಾತಾಡ್ತಾ ಇದ್ವಿ, ಒಂದು ಪಾರ್ಲಿಮೆಂಟ್ ಸ್ಪೀಚ್ ಅಂದ ತಕ್ಷಣ ಒಂದು ಪರ್ಸನಲ್ ಅಟ್ಯಾಕ್ ನೋಡೋದು, ವಿಪಕ್ಷ ವಿರೋಧ ಪಕ್ಷ ರೂಲಿಂಗ್ ಪಾರ್ಟಿ ಮೇಲೆ ಮಾತಾಡೋದು, ಇವ್ರು ಅವ್ರ ಮೇಲೆ ಮಾತಾಡೋದು, ಇಷ್ಟಕ್ಕೆ ಸೀಮಿತವಾಗಿಬಿಡತ್ತೆ. ಆದರೆ ಅದಕ್ಕೂ ಮೀರಿ ನಿಂತು ಮಾತಾಡಿ ಇಲ್ಲ ಒಂದು ಕಡೆ ಶಾಯರಿಗಳನ್ನ ತಗೊಂಬರೋದು ಅವರ ಒಂದು ಸ್ಪೀಚಲ್ಲಿ, ಕ್ರಿಟಿಸಿಸಮ್ ಏನು ಕಡಿಮೆ ಇಲ್ಲ, ಒಂದು ಟೀಕಾ ಪ್ರಹಾರ ಏನು ಕಡಿಮೆ ಇಲ್ಲ, ಆದರೂ ಕೂಡ ಎಲ್ಲೋ ಒಂದು ಬೌಂಡ್ರಿ ಒಳಗಡೆ ಎಲ್ಲೂ ಒಂದು ಕಡೆ ಡೆರೋಗೇಟ್ರಿ ಆಗಿ ಕೆಟ್ಟದಾಗಿ ಯಾರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ಒಂದು ಅಟ್ಯಾಕ್ ಮಾಡದೆ ಸ್ಪೀಚ್ಗಳು ಮಾಡೋದು. ಹಿಂದಿನ ರಾಜಕಾರಣದಲ್ಲಿ ಇವತ್ತಿನ ಇದರಲ್ಲಿ ಇವನ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಜನ ಮಾತಾಡ್ಕೊತಾ ಇದಾರೆ, ಶೇಷನ್ನು ಶೇಷನ್ ಅಂದ ತಕ್ಷಣ ಬೇಡ ಬಿಡಪ್ಪ ಆ ಕೂಗಾಟ ಆ ಇದು ಅರಗಳೇ ನೋಡೋದಿಕ್ಕಾಗಲ್ಲ, ಆರಾಮಾಗಿ ನಾವು ಎದ್ದು ಬಿಡೋಣ, ಅಲ್ಲಿ ಹೋಗೋದೇ ಬೇಡ, ಇವ್ರು ವೈಯಕ್ತಿಕವಾಗಿ ಇವ್ರದ್ದು ಅವ್ರು ಎತ್ತಾಕೋದು ಅವ್ರದ್ದು ಇವ್ರು ಎತ್ತಾಕೋದು ಈ ಥರನೇ ಪ್ರಶ್ನೆ ಬರೋದಲ್ಲಿ, ಅದರಿಂದ ನೋಡೋದಿಕ್ಕಾಗಲ್ಲ. ಅದೇ ಅವತ್ತಿನ ಕಾಲದಲ್ಲಿ ಆ ಪಾರ್ಲಿಮೆಂಟಲ್ಲಿ ಅವರು ಅದಕ್ಕೋಸ್ಕರನೇ ಅವ್ರಿಗೆ ಉತ್ತಮ ಸಂಸದೀಯ ಪಟ್ಟು ಅಂತ ಕೊಟ್ಟಿದ್ದು ಬಿರುದನ್ನು, ಅವರ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡ್ರೆ ಮಾತಾಡೋದಕ್ಕೆ ಇಡೀ ಸದನ ಸೂಜಿ ಸೌಂಡ್ ಬಿದ್ದರೂ ಕೂಡ ಕೇಳಿಸ್ತಾ ಇರಲಿಲ್ಲ, ಆ ರೀತಿ ಜನರು ಅವ್ರಿಗೆ ಆ ಸಂಸತ್ ಸದಸ್ಯರು ಬೆಲೆ ಕೊಡ್ತಾ ಇದ್ರಲ್ಲಿ, ಯಾಕಂದ್ರೆ ಆ ಮಾತು ಅರ್ಥಗರ್ಭಿತವಾಗಿ ಆ ಥರ ಇತ್ತು. ಅಬ್ಸಲ್ಯೂಟ್ಲಿ, ಅದು ಯಾಕೆ ಅಷ್ಟು ಪ್ರಮುಖವಾಗತ್ತೆ ಅಂದರೆ ಎಲ್ಲೋ ಒಂದು ಕಡೆ BJPಗೆ ಆ ಕಾಲಘಟ್ಟದಲ್ಲಿ ಸಿಂಗಲ್ ಡಿಜಿಟ್ ಸ್ಟ್ರೆಂತ್ ಇದ್ದಾಗಲೂ ಕೂಡ ಇವ್ರಿಗೆ ಸ್ಪೀಚ್ ಮಾಡಿ ಅಷ್ಟೊಂದು ಅಟೆನ್ಷನ್ ಸಿಗೋದು ಮಂಜುನಾಥ್ ಅವರೇ. ನಾವು ಎಷ್ಟೊಂದು ಸಿಂಗಲ್ ಡಿಜಿಟ್ ಪಾರ್ಲಿಮೆಂಟೇರಿಯನ್ಸ್ ಇರೋ ಪಕ್ಷಗಳಿದ್ದಾವೆ ಇವತ್ತು ಪಾರ್ಲಿಮೆಂಟಲ್ಲಿ, ನಮಗೆ ಕೆಲವೊಂದ್ರದ್ದು ಹೆಸರು ಪ್ರಾಯಶಃ ಜನರಿಗೆ ಗೊತ್ತಿರಲ್ಲ, ಆದರೆ ಅಂಥ ಒಂದು ಪಾರ್ಲಿಮೆಂಟಲ್ಲಿ ಅಷ್ಟೇ ಅಲ್ಪ ಪ್ರಮಾಣದ ನಂಬರ್ಸ್ ಇದ್ರೂ ಕೂಡ ಅಷ್ಟು ಅಟೆನ್ಷನ್ ಸಿಗೋದು, ಒಂದಿಷ್ಟು ಎಲ್ಲ ಪಕ್ಷದವರು ಅವ್ರಿಗೆ ಅವರ ಮಾತನ್ನ ಕೇಳೋದು. ಒಂದು ಅವರು ಒಂದು ರಾಜಕೀಯ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಹಿರಿಯ ಕೊಂಡಿ ಅಂದ್ರೂ ತಪ್ಪಾಗಲ್ಲ. ನಿಜ, ಇವರು 10-9 ಬಾರಿ ಸಂಸದರಾಗಿರ್ತಾರೆ, 2 ಸರ್ತಿ ರಾಜ್ಯಸಭಾ ಸದಸ್ಯರಾಗಿರ್ತಾರೆ. ಈ ಲೆಗಸಿ, ಇವನು ಲೆಗಸಿ ಅನ್ನೋದನ್ನು ನಾವು ಒಂದು ಒಂದು ಅದೊಂದು ವ್ಯವಸ್ಥೆಯ ಮೂಲಕ ಬಂದ ಒಂದು ವ್ಯಕ್ತಿತ್ವ ಅದು. ಸೊ ಅಲ್ಲಿ ಯಾರು ದ್ವೇಷ ಮಾಡುವ ಒಂದು ಯಾವುದೇ ಒಂದು ಸಂದರ್ಭಗಳು ಬರೋದಿಲ್ಲ. ಮಥುರಾದಲ್ಲಿ ಸ್ಪರ್ಧಿಸಿ ಸೋಲ್ತಾರೆ, ಲಕ್ನೋದಲ್ಲಿ ವಿನ್ ಆಗ್ತಾರೆ ಅವರು. ಸೊ ಆಗಿನ ಸಂದರ್ಭದಲ್ಲಿ 1980 ಪಕ್ಷ ಸ್ಥಾಪನೆ ಆದ ಬಳಿಕ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ 84 ಕೇವಲ 2 ಸ್ಥಾನ ಇದ್ದಂಥದ್ದು. ಆಮೇಲೆ 89 ಅದೇ 88 ಸ್ಥಾನ ಆಗ್ತದೆ, 91 ಅದೇ 120 ಸ್ಥಾನಕ್ಕೆ, ಅಂದರೆ ಹಂತ ಹಂತವಾಗಿ ಬೆಳೆದು ಬರ್ತದೆ. ಹೌದು, ಅವರ ಶಿಸ್ತು, ಪ್ರಾಮಾಣಿಕತೆ, ದಕ್ಷತೆ ಮತ್ತು ದೇಶಭಕ್ತಿಯೇ ಇದಕ್ಕೆ ಕಾರಣ. ಇವತ್ತು ನಾವು ನಮ್ಮ ಪಕ್ಷದಲ್ಲಿ ಕೂಡ ಈ ವ್ಯವಸ್ಥೆಯನ್ನು ಬಿಟ್ಟು ಹೋದವರು, ಶಿಸ್ತು, ಪ್ರಾಮಾಣಿಕತೆ, ದೇಶಭಕ್ತಿ ಮತ್ತು ದಕ್ಷತೆಯನ್ನು ಯಾರು ಬಿಟ್ಟು ಹೋಗ್ತಾರೆ ಅವರಿಗೆ 100 ತೊಂದರೆ ಆಗಿದೆ. ಇದನ್ನು ಮಾತ್ರ ನಾವು ಅವರು ಹಾಕಿಕೊಟ್ಟ ಅದೇ ನಮಗೆ ಲೆಗಸಿ. ಈ 4 ಯಾವುದು ನಾನು ಅಂಶಗಳನ್ನು ಹೇಳಿದ್ದೇನೆ ನಮ್ಮ ಪಕ್ಷಕ್ಕೆ, ಅದೇ ನಮಗೆ ಅಟಲ್ ಜಿಯವರು, ಅಡ್ವಾಣಿಜಿಯವರು, ನಾನಾಜಿ ದೇಶಮುಖರು, ಅದು ನಿಜವಾದ ನಮಗೆ ಒಂದು ದಾರಿದೀಪಗಳು. ಅಬ್ಸಲ್ಯೂಟ್ಲಿ. ಇನ್ನು ಓಕೆ ಮಂಜುನಾಥ್ ಅವರು, ಯು ವಾಂಟೆಡ್ ಟು ಮೇಕ್ ಅಪ್ ಓಕೆ. ಇನ್ನೊಂದು ಅಂಶ ನಾವು ಚರ್ಚೆ ಮಾಡಬೇಕಾಗದ್ದು, ಸಾಕಷ್ಟು ಜನ ರಾಜಕಾರಣಿಗಳಿಗೆ ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮ ಪಕ್ಷದಲ್ಲಿ ಏನಾದ್ರು ತಪ್ಪು ನಡೆದರೆ ಅದನ್ನ ಕ್ರಿಟಿಸೈಸ್ ಮಾಡೋದು ಕಷ್ಟ ಆಗುತ್ತೆ, ಕೆಲವರು ಮಾಡದೇ ಇಲ್ಲ, ಕೆಲವರು ಅದನ್ನ ರೆಕಗ್ನೈಸ್ ಕೂಡ ಮಾಡಲ್ಲ, ಎಲ್ಲೋ ಒಂದು ಕಡೆ ಚಾಪೆ ಕೆಳಗೆ ತಳ್ಳಿಬಿಡ್ತಾರೆ. ಆದರೆ ವಾಜಪೇಯಿ ಅವರು ಹಲವಾರು ಬಾರಿ ಬಾಬಿ ಮಸ್ಜಿದ್ ಆಗಿರೋದು ಇರ್ಬೋದು ಅಥವಾ ಗುಜರಾತಲ್ಲಿ ರೈಟ್ಸ್ ಆದಾಗ ಅವರದೇ ಪಕ್ಷದ ಸರ್ಕಾರ ಇರುತ್ತೆ ಅಲ್ಲಿ, ಅಲ್ಲಿ ಓಪನ್ ಆಗಿ ಬಂದು ಹೇಳ್ತಾರೆ ರಾಜಧರ್ಮ ನೀವು ಫಾಲೋ ಮಾಡಬೇಕು ಅಂತ. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಗೋಪಿನಾಥ್ ಅವರೇ, ಟು ಕ್ರಿಟಿಸೈಸ್ ಯುವರ್ ಓನ್ ಪಾರ್ಟಿ. ನೋಡಿ, ಅದಕ್ಕೆ ಒಂದು ತೂಕ ಬೇಕು. ವ್ಯಕ್ತಿಯ ಒಂದು ತೂಕ ಉಂಟಲ್ಲ, ಕೆಲವೊಮ್ಮೆ ಪಕ್ಷಕ್ಕೂ ಕೂಡ ತೂಕ ಕೊಡುತ್ತೆ. ವಾಜಪೇಯಿ ಅವರು ಕಳ್ಕೊಂಡು ವಾಜಪೇಯಿ ಮಾತು ನಿಲ್ಲಿಸಿದಾಗ್ಲಿಂದ ಕೂಡ ಪಕ್ಷ ಈಗ ಅವ್ರು ಅಗಲದ ಮೇಲೆ ಪಕ್ಷ ಹಗುರ ಆಗಿದೆ. ಈಗ
ಒಂದು ವ್ಯಕ್ತಿಗೆ ಅಂತ ಒಂದು ತೂಕ ಆಯ್ತು. ಯಾಕಂದ್ರೆ ಅಷ್ಟು ಸತ್ಯ ಆಯ್ತು. ಪ್ರೇಮ ದೇಶ ಪ್ರೇಮದ ಹೆಸರಲ್ಲಿ ಯಾವುದೇ ಒಂದು ಸಿದ್ಧಾಂತ ಆಗಲಿ ಯಾವುದೇ ಏನೇ ಆಗಿರಲಿ ಎಲ್ಲದಕ್ಕೂ ಸರಿಯಾದ ಒಂದು ಪರಿಕಲ್ಪನೆ ಮನುಷ್ಯನ ಮನಸ್ಸಲ್ಲಿತ್ತು. ಯಾಕೆ ಹೇಳಿ, ಅವರು ಸೇಮ್ ಟೈಮಲ್ಲಿ ಮೆದುಳು ಮತ್ತು ಹೃದಯ ಎರಡೂ ಇಟ್ಕೊಂಡು ಚಿಂತನೆ ಮಾಡೋರು. ಅವ್ರು ಹೇಳಿದಾಗ ಅದು ತಪ್ಪಾಗ್ಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ. ಆದರೆ ಅಂತ ಹೇಳಿ ಅಲ್ಲೂ ಕೂಡ ಅವ್ರು ಸೀಮೆ ದಾಟಿಲ್ಲ, ಪಕ್ಷದೊಳಗೆ ಇದ್ರು. ಹೌದು, ಅಲ್ಲೂ ಕೂಡ ಯಾವುದೋ ಅವರು ಹಾರ್ಶ್ ಆಗಿ ತಗೊಳ್ಳಿ, ನಾವು ಈಗ ಹಿಸ್ಟರಿಯಲ್ಲಿ ನೋಡಿದ್ರೆ ತಗೋಬೇಕಿತ್ತೇನೋ ಅಂತ ಅನ್ನಿಸ್ಬಿಡ್ಬೋದು. ಬಟ್ ಅಲ್ಲ, ಅವ್ರದ್ದು ಬೇರೆ ಇತ್ತು ಪರಿಕಲ್ಪನೆ. ಅದು ಸಿ, ಒಂದು ಮನುಷ್ಯನಿಗೆ ಅವನ ಪರಿಕಲ್ಪನೆ ಜೀವನದ ಬಗ್ಗೆ ಯಾವಾಗ ಸ್ಪಷ್ಟವಾಗುತ್ತೆ ಅಂತಂದ್ರೆ, ನಥಿಂಗ್ ಇಸ್ ಬ್ಲ್ಯಾಕ್ ಅಂಡ್ ವೈಟ್ ಇನ್ ಲೈಫ್, ಇಟ್ಸ್ ಎವ್ರಿಥಿಂಗ್ ಇಸ್ ಗ್ರೇ ಅಂತ. ಅದೇ ಅಷ್ಟು ಸುಲಭವಾಗಿರಲಿಲ್ಲ. ಬಾಬ್ರಿ ಮಸ್ಜಿದ್ ಖಂಡಿತ, ತದನಂತರದ ದಿನಗಳು ಖಂಡಿತ ಬಿಜೆಪಿನ ಅಧಿಕಾರಕ್ಕೆ ತಗೊಂಡ್ಬರುತ್ತೆ. ಆದ್ರೆ ಅದನ್ನ ಕ್ರಿಟಿಸೈಸ್ ಮಾಡೋದು, ಹೌದು, ಅಥವಾ ನಿಮಗೆ ಗೊತ್ತು ಒಂದು ಸರ್ಕಾರ ನಿಮ್ದು ಗುಜರಾತ್ ಅಲ್ಲಿ ಇದೆ, ನೀವು ಜಾಸ್ತಿ ರಾಜ್ಯಗಳಲ್ಲಿ ಆಳ್ವಿಕೆಯಲ್ಲಿ ಇಲ್ಲ, ನೀವು ಸರ್ಕಾರ ಕಳ್ಕೋಬಹುದು ಅಂತ ಗೊತ್ತಿದ್ರು, ತಪ್ಪಾಗಿದೆ, ರಾಜಧರ್ಮ ಫಾಲೋ ಮಾಡಿ ಅಂತ ಹೇಳಿ. ಅಲ್ಲ, ಅವ್ರು ಯಾಕೆ ಅಂತಂದ್ರೆ, ಅವ್ರು ಎಚ್ಚರದ ಗಂಟೆ ಯಾಕೆ ವಹಿಸಿದ್ರು ಅಂತಂದ್ರೆ, ಚುಕ್ಕಾಣಿ ಹಿಡಿತಿರು ವಾಪಸ್ ಹಿಂಗೆ ಲಗಾಮಿಲ್ದ್ರೆ ಕುದುರೆ ಹತ್ರ ಹೋದ ಕಷ್ಟ ಅಂತ. ಅವ್ರ ಪಕ್ಷಕ್ಕೊಂದು ಒಳ್ಳೆ ಕೆಲಸ ಮಾಡಿದ್ದು, ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ದು, ದೇಶಭಕ್ತಿಯಿಂದ ಅವ್ರು ಮಾಡಿದ್ದದ್ದು, ಓಪನ್ ಆಗಿ ಬಂದು ಹೇಳಿ ನಿಂತ್ರವರು. ಎಷ್ಟೋ ಬಾರಿ ನಾವೀಗ ಈಗ ಹೇಳ್ತೀವಲ್ಲ, ಅದ್ವಾನಿ ಹೇಳಲಿಕ್ಕೆ ಆಗ್ತಲ್ಲ ಎಷ್ಟೋ ವಿಷಯಗಳು ಅಂತ, ಓಪನ್ ಆಗಿ ಎಲ್ಲರಿಗೂ ಗೊತ್ತಿರೋ ಅಂತ ಒಂದು ವಾತಾವರಣ. ಅವರು ಅದಕ್ಕೆ ಅಲ್ಲ ಇರಲೇ ಇಲ್ಲ, ಅವರು ಅಷ್ಟು ಸ್ಟ್ರಾಂಗ್, ಅವರು ವಜ್ರ ನಿಜ. ಅವರಲ್ಲಿ ಒಳಗೆ ಒಂದು ಕುಂಡಲಿಯಲ್ಲಿ ಅಷ್ಟೊಂದು ಗಟ್ಟಿ ಇದ್ದು ಒಂದಷ್ಟು ಪ್ರೀತಿ ಇದ್ದಾಗ ಯಾರಿಗೂ ಹೆದರೋದಿಲ್ಲ ಅವರು. ಅಬ್ಸಲ್ಯೂಟ್ಲಿ, ಇಂದಿಗೂ ಸಹ ರಾಮಚಂದ್ರ, ಇವಾಗ ನಾವು ನೋಡ್ತೀವಿ ಹಲವಾರು ಜನ ಕ್ರಿಟಿಸಿಸಂ ಯಾವಾಗ ಬರುತ್ತೆ, ಯಾವಾಗ ಟೀಕಿಸ್ತಾರೆ ಅವರ ಸ್ವಂತ ಪಕ್ಷವನ್ನ, ಅಂದ್ರೆ ಪಕ್ಷದಿಂದ ಇನ್ನೇನು ಹೊರಗೆ ಹಾಕ್ತಾ ಇದಾರೆ, ಇಲ್ಲ ಇವ್ರು ಹೊರಗೆ ಹೋಗ್ತಾ ಇದಾರೆ ಅಂದಾಗ ಮಾತ್ರ ಟೀಕೆ, ಯಾ ತಪ್ಪಿತ್ತು ಅಂತ ಎಲ್ಲ ಒಂದು ಅನಾಲಿಸಿಸ್ ನಡೆಯುತ್ತೆ. ಆದ್ರೆ ಪಕ್ಷದೊಳಗೆ ಇದ್ಕೊಂಡು ಮುಂದೇನು ನಾನು ಇರ್ತೀನಿ, ಆದ್ರೂ ನಿಮ್ನ ಟೀಕೆ ಮಾಡ್ತೀನಿ ಅಂತ ಹೇಳೋದು, ಪ್ರಧಾನಿ ಆಗಿದ್ದಾಗ್ಲೂ ಕೂಡ ಆಗಿಲ್ದಿದ್ದಾಗ್ಲೂ ಕೂಡ ಅಷ್ಟೇನು ಸುಲಭವಲ್ಲ. ಯಾಕಂದ್ರೆ ನಾವು ಮಾತಾಡ್ತಾ ಇರೋದು ಬಿಜೆಪಿ ಅಧಿಕಾರದಲ್ಲಿ ಇತ್ತು, ಗುಜರಾತ್ ಅಲ್ಲೂ ಇತ್ತು, ಜಾಸ್ತಿ ರಾಜ್ಯಗಳಲ್ಲಿ ಇರ್ಲಿಲ್ಲ, ಕಳ್ಕೊಂಡ್ಬಿಡ್ತೀವಿ ಅಂತ ಭಯ ಇದ್ರು ಕೂಡ. ಇದ್ದೂ ಕೂಡ ಇವ್ರ ಮೇಲೆ ಏನು ಮಾಡಕ್ ಆಗೋದಿಲ್ಲ ಪಕ್ಷ. ಯಾಕೆ ಅಂತಂದ್ರೆ ಇವ್ರು ಸತ್ಯದ ಕಡೆ ಇದ್ರು. ಅಷ್ಟು ಈಸಿ ಅಲ್ಲ ರಾಮಚಂದ್ರ, ಆಗೋದಿಲ್ಲ, ಅಷ್ಟು ಈಸಿ ಆಗೋದಿಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಅವರು ರಾಜಿ ಆಗ್ತಾ ಇರಲಿಲ್ಲ ಮೇನ್ ಅದು. ಅವ್ರು ಯಾವುದೇ ವಿಚಾರದಲ್ಲಿ ಕಠಿಣ ಒಂದು ಆಗ್ತಾ ಇರಲಿಲ್ಲ. ಅವರು ಕ್ಲಾರಿಟಿ ಆಫ್ ಥಾಟ್ ಅಂಡ್ ಆಕ್ಷನ್ ಉಂಟಲ್ಲ, ಇನ್ ಕಾನ್ಷಿಯನ್ಸ್, ಇದು ಅವರನ್ನ ಯಾವಾಗಲೂ ಕೂಡ ಕ್ಲಾರಿಟಿ ಆಫ್ ಥಾಟ್ ಅಂಡ್ ಆಕ್ಷನ್ ಇನ್ ಪೊಲಿಟಿಕಲ್ ಲೈಫ್ ಕಮ್ಸ್ ಔಟ್ ಆಫ್ ಎ ಕ್ಲಾರಿಟಿ ಇನ್ ದ ಕಾನ್ಷಿಯಸ್ನೆಸ್ ಆಫ್ ಮ್ಯಾನ್. ಓಕೆ, ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಫೋನ್ ಲೈನ್ ಅಲ್ಲಿ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, ಅತ್ಯಂತ ದೊಡ್ಡ ಲಾಸು ಪಾರ್ಟಿಗೆ, ದೇಶಕ್ಕೆ, ಎಲ್ರಿಗೂ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಒಬ್ಬ ಅಜಾತ ಶತ್ರು, ಬಹಳ ಧೀಮಂತ ನಾಯಕರು ಅವರು, ಬಟ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ನಡ್ಕೊಂತ ಇದ್ರು, ಮತ್ತು ಸಾಮಾನ್ಯ ಕಾರ್ಯಕರ್ತರ ಜೊತೆನೂ ಬಹಳಷ್ಟು ಒಂದು ಆತ್ಮೀಯ ಒಡನಾಟ ಇಟ್ಕೊಂಡಿದ್ರು. ಅದರಲ್ಲಿ ಇವತ್ತು ನಾವಿನ್ನು ನಾನು ಹುಬ್ಳಿಯನ್ನ ರೀಪ್ರೆಸೆಂಟ್ ಮಾಡ್ತೀನಿ. ಆ ಹುಬ್ಳಿ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಕೊಟ್ಟಂತವರು ಅಟಲ್ ಬಿಹಾರಿ ವಾಜಪೇಯಿ. ಬಹುಶಃ ನಾನು ಇವತ್ತು ನನ್ನ ನೆನಪಿದೆ, ರೈಲ್ವೆ ಜೋನಲ್ ಆಫೀಸ್, ನೈಋತ್ಯ ರೈಲ್ವೆ ವಲಯ ಕಚೇರಿ, ಅದರ ಸ್ಥಾಪನೆ ಮಾಡುವಂತಹ ಸಂದರ್ಭ ಅದು ಬೆಂಗಳೂರಿಗೆ ಅದು ಸ್ಥಾಪನೆ ಆಗಿತ್ತು. ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅದನ್ನು ಬೆಂಗಳೂರಿಗೆ ಸ್ಥಾಪನೆ ಮಾಡಿದ್ರು. ಕೊನೆಗೆ ನಾವೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದ್ಮೇಲೆ ನಾನು ಮತ್ತು ಅಲ್ಲಿ ಅವತ್ತು ಶಾಸಕನಾಗಿದ್ದೆ ನಮ್ಮ ಪ್ರಹ್ಲಾದ್ ಜೋಶಿ, ಅವತ್ತು ಸಂಕೇಶ್ವರ್ ವಿಜಯ್ ಸಂಕೇಶ್ವರ್ ಎಂ ಪಿ ಇದ್ರು, ಅವಾಗ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವ್ರು ಕರ್ಕೊಂಡು ನಾವು ಅಟಲ್ಜಿ ಅವ್ರ ಕಡೆ ಹೋದಾಗ ಅದನ್ನ ಅವ್ರು ಕನ್ವಿನ್ಸ್ ಮಾಡಿದಾಗ ಅವರು ತಕ್ಷಣವೇ ಒಪ್ಪಿಕೊಂಡು ಅವತ್ತು ಬೆಂಗಳೂರಿಗೆ ಸ್ಥಾಪನೆ ಆಗಿದ್ದಂತಹ ನೈಋತ್ಯ ರೈಲ್ವೆ ವಲಯ ಕಚೇರಿಯನ್ನ ಉತ್ತರ ಕರ್ನಾಟಕ ಆಗಬೇಕಂತ ಆ ಭಾಗದ ಜನರ ಒಂದು ಆಶಯಕ್ಕೆ ಒಂದು ಪೂರಕವಾಗಿ ಅವ್ರು ಹುಬ್ಬಳ್ಳಿಗೆ ಸ್ಥಾಪನೆ ಮಾಡುವಂತಹ ದಿಟ್ಟ ನಿರ್ಧಾರವನ್ನು ಕೈಗೊಂಡಂತವ್ರು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಇವತ್ತು ನೈಋತ್ಯ ರೈಲ್ವೆ ವಲಯ ಕಚೇರಿ ಹುಬ್ಳಿಯಲ್ಲಿ ಸ್ಥಾಪನೆ ಆಗಿದೆ ಅಂದ್ರೆ ಅದರ ಸಂಪೂರ್ಣ ಇವತ್ತು ಕೀರ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಲ್ಲಿಸ್ತದೆ. ಆ ರೀತಿಯಾದ ಒಂದು ವ್ಯಕ್ತಿತ್ವ ಮತ್ತು ದೃಢವಾದಂತಹ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಬಹಳ ಒಂದು ಅಪಾರವಾದಂತಹ ಆಡಳಿತವಾದಂತಹ ಅನುಭವ. ಮತ್ತು ಇವತ್ತೇನು ಇಡೀ ರಾಷ್ಟ್ರದಲ್ಲಿ ಇಡೀ ದೇಶವನ್ನ ಕನೆಕ್ಟಿವಿಟಿ ಮಾಡುವಂತ 4 ಲೈನ್ 6 ಲೈನ್ 8 ಲೈನ್ ರಸ್ತೆಗಳು ಇವತ್ತೇನು ನಿರ್ಮಾಣ ಆಗಿದ್ರೆ, ಕಾಂಟ್ರಾಕ್ಟ್ರಲ್ ರಸ್ತೆಗಳು ಇವತ್ತು ನಿರ್ಮಾಣ ಆಗಿದ್ರೆ ಅದಕ್ಕೆ ಕಾರಣೀಭೂತರು ಅಟಲ್ ಬಿಹಾರಿ ವಾಜಪೇಯಿ. 6,000 ಕೋಟಿ ಲಕ್ಷಾಂತರ ಕೋಟಿಯ ಖರ್ಚು ಮಾಡಿ ಇವತ್ತು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ದನೆ ವಿದಿನ್ ಟೈಮ್ ಬೌಂಡ್ ಒಳಗೆ ಅವರ ಅವಧಿಯಲ್ಲಿ ಈ ರಸ್ತೆಗಳ ನಿರ್ಮಾಣ ಆಗಿದ್ದು ಬಹಳ ಒಂದು ದೊಡ್ಡದಾದಂತಹ ಒಂದು ಸಾಧನೆ ಅಂತ ನಾನು ಹೇಳ್ತೀನಿ. ಒಂದ್ ಕಡೆ
ನ್ಯಾಷನಲ್ ಹೈವೇಸ್ ರಸ್ತೆ ನಿರ್ಮಾಣ, ಮತ್ತೊಂದು ಕಡೆ ಗ್ರಾಮೀಣಗಳನ್ನು ಕೂಡಿಸುವಂತ ಹಳ್ಳಿಗಳನ್ನು ಕೂಡಿಸುವಂತ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಅವರ ಒಂದು ಕನಸು, ಆ ಕನಸು ನನಸು ಮಾಡಿದಂತವ್ರು. ಮತ್ತು ಬಹುಶಃ ಮುಂದೆ ಯಾವುದೇ UPA ಸರ್ಕಾರದಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ಸಹಿತ ಆ ಯೋಜನೆಯನ್ನ ಮುಂದುವರೆಸಿದ್ದು ಬಹುಶಃ ವಾಜಪೇಯಿ ಅವರ ಹೆಗ್ಗಳಿಕೆ ಅಂತ ನಾನು ಹೇಳ್ತಿದ್ದೇನೆ. ಅಷ್ಟೇ ಅಲ್ಲ, ಇವತ್ತು 23 ಪಕ್ಷಗಳನ್ನು ಕಟ್ಟಿಕೊಂಡು ಒಂದು ಸಮಿತಿ ಸರ್ಕಾರ ಮಾಡುವಂತಹದ್ದು ಇದೆಯಲ್ಲ, ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬರಿಗೆ ಸಾಧ್ಯ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಂತ ಒಂದು ಕಲೆಗಾರಿಕೆ ಎಲ್ಲ ಪಕ್ಷಗಳು ಒಗ್ಗೂಡಿಸಿ ವಿಶ್ವಾಸ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಮಾಡಿ ಸಮ್ಮಿಶ್ರ ಸರ್ಕಾರವನ್ನು ಯಶಸ್ವಿಯಾಗಿ ನಡೆಸಬಲ್ಲೆ ನಾನು ಅನ್ನುವಂಥದ್ದನ್ನ ಇವತ್ತು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತವ್ರು ಅಟಲ್ ಬಿಹಾರಿ ವಾಜಪೇಯಿ. ಹಾಗಾಗಿ ಅವರೊಬ್ರು ಅಜಾತ ಶತ್ರು, ಬಹುಶಃ ಯಾವುದೇ ಪಕ್ಷದಲ್ಲಿ ಇದ್ದಂತವ್ರನ್ನು ಕೇಳಿದ್ರೆ ಎಲ್ಲರೂ ಪ್ರೀತಿ ಮಾಡುವಂತ ವ್ಯಕ್ತಿ ಯಾರಾದ್ರೂ ಇದೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಖಂಡಿತವಾಗಿಯೂ ಜಗದೀಶ್ ಶೆಟ್ಟರ್ ಅವರೇ, ಪ್ರಾಯಶಃ ನಿಮ್ಮ ಜನರೇಷನ್ ನಿಜವಾಗ್ಲೂ ಭಾಗ್ಯವಂತರು, ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಸಂಸದೀಯ ಪಟುವಾಗಿ ಅತ್ಯಂತ ಶ್ರೇಷ್ಠ ಕಾಲದಲ್ಲಿ ನೀವು ಅವ್ರನ್ನ ನೋಡ್ಲಿಕ್ಕಾಯ್ತು, ಅವರ ಸ್ಪೀಚಸ್ ನ ಕೇಳಲಿಕ್ಕಾಯ್ತು, ನೀವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ MLA ಆಗಿ ಏನ್ ಕಲ್ತ್ಕೊಂಡ್ರಿ ಅವರಿಂದ? ಅಲ್ಲ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ಸರಳತೆ, ಆ ವ್ಯಕ್ತಿತ್ವ, ಮತ್ತು ಏನು ನೋಡಿ, ಒಂದೊಮ್ಮೆ ಇವತ್ತು ಭಾಷಣ ಕಲೆ ಅನ್ನೋದು ಅದೊಂದು ಕಲೆನೆ, ಆದ್ರೆ ಒಂದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಅವರು ಏನೋ ಒಂದು ಆರ್ಟಿಫಿಷಿಯಲ್, ಅವರು ಮಾತಾಡುವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲೇ ಒಂದಿಷ್ಟು ಕೃತಜ್ಞತೆ ಅನಿಸ್ತಾ ಇರಲಿಲ್ಲ, ಅವರಲ್ಲಿರುವಂತ ಏನೋ ಒಂದು ಸೆನ್ಸಿ, ಮತ್ತು ಹೃದಯದಿಂದ ಬಂದಂತ ಮಾತುಗಳು, ಹೃದಯದಿಂದ ಬಂದಂತ ಮಾತುಗಳು. ಮತ್ತು ಕವಿ, ಅವರು ಒಬ್ಬ ಸ್ವತಃ ಕವಿಯಾಗಿ ಹಲವಾರು ಕವಿತೆಗಳನ್ನ ತಮ್ಮ ಭಾಷಣದಲ್ಲಿ ಹೇಳುವ ಮುಖಾಂತರ ಒಂದು ಹೃದಯಕ್ಕೆ ತಟ್ಟುವಂತ ಮಾತು, ಬಹುಶಃ ಪ್ರತಿಯೊಬ್ಬರು ಇವತ್ತು ವಿರೋಧಿಗಳು ಸಹಿತ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣ ಇತ್ತಂದ್ರೆ ಅವರು ಬಂದು ನಿಂತು ಭಾಷಣ ಕೇಳ್ತಿದ್ರು. ಆ ರೀತಿ ಬಹಳಷ್ಟು ಜನ ನಾನು ನೋಡಿದ್ದೀನಿ ವಾಜಪೇಯಿ ಅವರು ಭಾಷಣ ಕೇಳಕ್ ಬಂದಿದ್ರು ಅಂತ ಕಾಂಗ್ರೆಸ್ ಅವರು ಎಷ್ಟೋ ಸಲ ನಂಬ್ಕೊಂಡು ನಮ್ಮ ಜೊತೆ ಮಾತಾಡಿದ್ದಾರೆ. ಆ ರೀತಿಯಾದಂತ ಒಂದು ಬಹುಶಃ ಆ ಒಂದು ವಾಗ್ಮಿ ಕಲೆ ಏನಿಲ್ಲ, ಬಹುಶಃ ಅದು ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಮತ್ತು ಅದರಲ್ಲಿ ಯಾವುದೇ ಒಂದು ಕೃತಜ್ಞತೆ ಇರಲಿಲ್ಲ. ನಿಜವಾಗಿಯೂ ಒಂದು ಹೃದಯದಿಂದ ಮಾತಾಡುವಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ವೈಶಿಷ್ಟ್ಯ ಅಂತ ಹೇಳಿ ಅವೆಲ್ಲ ಭಾಷಣ ಕೇಳುವಂತ ಅವಕಾಶ ನಮಗೆ ಬಂದದ. ಈ ಜನರೇಷನ್ ನಮಗೆ, ನಾವು ಪುಣ್ಯವಂತರು ಅಂತ ನಾ ಹೇಳ್ತಾ ಇದ್ದೇನೆ 100%. ಮತ್ತು ಇನ್ನೊಂದು ನಾನು ನನ್ನ ಜೀವನದಲ್ಲಿ ನೆನಪು ಆಗದೆ ನೆನಪಾರದೆ ಇರುವಂತದ್ದು ಅಂತಂದ್ರೆ, ನಾನು 1994 ಫಸ್ಟ್ ಟೈಮ್ ನಾನು MLA ನಿಂತಿದ್ದೆ ಇಲೆಕ್ಷನ್ ಗೆ. ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾರ್ವಜನಿಕ ಸಭೆ ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ ಕ್ಯಾಂಪೇನ್ ನನ್ನ ಕ್ಷೇತ್ರದಲ್ಲಿ, ಆ ಸಂದರ್ಭದಲ್ಲಿ ಎರಡು ಸಲ ಅದು ಮುಂದೋಯ್ತು. ಥರ್ಡ್ ಡೇ ಅದು ಫಿಕ್ಸ್ ಆಯ್ತು. ಲಕ್ಷಾಂತರ ಜನ ಒಂದು ನೀರು ಮೈದಾನದಲ್ಲಿ, ಹುಬ್ಳಿ ನೀರು ಮೈದಾನದಲ್ಲಿ ಇಡೀ ಮೈದಾನ ತುಂಬಿ ತುಳುಕ್ತಾ ಇತ್ತು. ಹೊರಗಡೆಗೂ ಸಹಿತ ಅಷ್ಟೇ ಜನ ಇದ್ರು. ಅವತ್ತಿನ ಒಂದೇನು ವಾಜಪೇಯಿ ಅವರೊಂದು ಸಾರ್ವಜನಿಕ ಸಭೆ, ಅದರಿಂದ ಏನೋ ಒಂದು ವಾತಾವರಣ ನಿರ್ಮಾಣ ಆಯ್ತು. ಅವರೇನೋ ಒಂದು ಸಂದೇಶ ಕೊಟ್ಟರು. ಅವತ್ತು ನಾನು ಶಾಸಕನಾಗಿ ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಏನಾದ್ರೂ ಹುಬ್ಳಿಗೆ ಬರದೇ ಇದ್ದಿದ್ರೆ ನಷ್ಟೊತ್ತು ಒಬ್ಬ ಶಾಸಕರಾಗಿ ಮುಂದೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಗುರುತಿಲ್ಲ ಆಗುದು ಡೌಟ್ ಇತ್ತು. ಅಂತ ಸಂದರ್ಭದಲ್ಲಿ ವಾಜಪೇಯಿ ಅವರೊಂದು ಆಶೀರ್ವಾದ ಇದ್ದಿಲ್ಲ, ಅದ್ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೀತಿ ಜನರು ಅವ್ರ ಮೇಲೆ ತೋರಿಸ್ತಾ ಇದ್ರು. ಕಡೆಯದಾಗಿ ಶೆಟ್ಟರ್ ಅವರೇ, ಬರೋ ಕಾಲಮಾನದಲ್ಲಿ ವಾಜಪೇಯಿ ಅವರ ಲೆಗಸಿ ಹೆಂಗೆ ಜನ ನೆನೀತಾರೆ, ಯಾವ್ದನ್ನ ನೆನಪಿಸ್ಕೋಬೇಕು ಅಂತ? ನೋಡಿ, ಒಂದು ನಾನು ಹೇಳ್ತೀನಿ, ವಾಜಪೇಯಿ ಅಂದ್ರೆ ವಾಜಪೇಯಿ, ಅವರ ವ್ಯಕ್ತಿತ್ವಕ್ಕೆ ಸರಿ ಸಾಧ್ಯ ಅಂತ ಮತ್ತೊಬ್ಬರು ನಾಯಕರು ಸಾಧ್ಯನೇ ಇಲ್ಲ. ವಾಜಪೇಯಿ ಅಂದ್ರೆ ವಾಜಪೇಯಿನೇ, ಅವರ ಒಂದು ವ್ಯಕ್ತಿತ್ವ, ಅವ ಕವಿವಾಣಿ, ಆ ಹೃದಯವಂತಿಕೆ, ಬಹುಶಃ ನಾನು ಅನಿಸಿದ ಮಟ್ಟಿಗೆ ಅದಕ್ಕೊಂದು ಪ್ಯಾರಲಲ್ ಮ್ಯಾಚಿಂಗ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ವಾಜಪೇಯಿ ಅಂದ್ರೆ ವಾಜಪೇಯಿ. ನಿಜ ನಿಜ. ಧನ್ಯವಾದಗಳು ಜಗದೀಶ್ ಶೆಟ್ಟರ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ ಮಾಡ್ತಾರೆ ಅವರು. ಅವ್ರು ಬಂದು ಕ್ಯಾಂಪೇನ್ ಮಾಡಿರಲಿಲ್ಲ ಅಂದ್ರೆ ನಾನು ಗೆಲ್ತಾನೆ ಇರಲಿಲ್ಲ ಅಂತ ಅಂದ್ರೆ ಅಬ್ಸಲ್ಯೂಟ್ ಮಾಸ್ ಲೀಡರ್. ಒಂದು ಶಕ್ತಿ ಅವರಿಗೆ ಇದ್ದಕ್ಕೋಸ್ಕರನೇ BJPಯಲ್ಲಿ ಮಾಸ್ ಲೀಡರ್ ಆಗಿ ಎಮರ್ಜ್ ಆಗಿದ್ದು ಒಂದು ಫಸ್ಟ್ ಮ್ಯಾನ್ ಇವರೇ. ಅವ್ರ ಮಾತು ಕನೆಕ್ಟ್ ಆಗ್ತಿತ್ತು. ನಿಜ, ಇವ್ರದ್ದು ಅದ್ವಾನಿ ಅವ್ರದ್ದು ಇನ್ನೊಂದು ಒರೇಟರಿ ಅಂತ ಹೇಳ್ಬೋದು. ಒರೇಟರಿ ಅವನೇ ಪರ್ಪಸ್ ಅಂತ. ಬಟ್ ಇವ್ರದ್ದು ಹಂಗಲ್ಲ, ಫ್ಲೂಯಿಡ್. ಯಾರು ಹೇಳದ ಶೆಟ್ಟರ್ ಹೇಳಿದ್ರಲ್ಲ, ನ್ಯಾಚುರಲ್ ಅದು, ಯಾವ್ದೂ ಕೂಡ ಆರ್ಟಿಫಿಷಿಯಲ್ ಅನ್ಸ. ಏನು ಅವ್ರ ಬಾಡಿ ಲ್ಯಾಂಗ್ವೇಜ್, ಸರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತೇನೆ. ನಾವೆಲ್ಲ ನೋಡಿದಾಗ ಅವರ ಪ್ರೈಮ್ ಮಿನಿಸ್ಟರ್ ಆದ ಸ್ವಲ್ಪ ಮೆತ್ತಗೆ ನಡೀತದೆ ಅದು. ಅವರು ಇವ್ರು ನೋಡೋ ಇನ್ನೊಂದು ಸ್ವಲ್ಪ ಚುರುಕಿದ್ದಿರ್ಬೋದು, ಬಟ್ ಆದ್ರೂ ಅದು ಗ್ರೇಸ್ ಇತ್ತು. ದ ಮ್ಯಾನ್ ವಾಸ್ ಏನಂತಂದ್ರೆ, ಒಬ್ಬ ಮನುಷ್ಯ ಅವನ ನಡವಳಿಕೆಯಲ್ಲಿ ಸಮಾಧಾನ, ಶಾಂತಿ ಮತ್ತು ಸಂತಸದಿಂದ ಇದ್ದು ನಿಮ್ಮ ಸಂತಸವನ್ನು ಬಯಸುವುದು ನೀವು ಅವರಲ್ಲಿ ಕಂಡಲ್ಲಿ, ಅಂಥ ಒಂದು ವ್ಯಕ್ತಿತ್ವ ಇತ್ತು ಅವನು.
ಇನ್ನೊಂದು ಪ್ರಾಯಶಃ ಜಾಸ್ತಿ ಜನ ನೋಟ್ ಮಾಡಿಲ್ಲ, ವಾಜಪೇಯಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಅವಧಿಯಲ್ಲೂ ಕೂಡ ಒಂದು ಸರ್ಕಾರ ಕೆಲವೊಮ್ಮೆ ವಿದೇಶಾಂಗ ನೀತಿಗಳನ್ನ ತಪ್ಪಾಗಿ ಪಾಲಿಸುತ್ತೆ, ತಪ್ಪಾಗಿ ಹೋಗುತ್ತೆ, ಆದರೆ ಡೊಮೆಸ್ಟಿಕ್ ಫ್ರಂಟಲ್ಲಿ ದೇಶದಲ್ಲೆಲ್ಲ ಸರಿ ಇರುತ್ತೆ. ಆದರೆ ಇವರು ಪ್ರಧಾನಿ ಆದ ನಂತರ ಎರಡೂ ಕಡೆ ಚಾಲೆಂಜಸ್ ಇವರಂತ ಬ್ಯಾಲೆನ್ಸ್ಡ್ ಆಗಿ ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಿದ್ದೊಬ್ಬ ವ್ಯಕ್ತಿ ನಾವಿದ್ರು ಕಂಡಿಲ್ಲ. ಆಮೇಲೆ ಇವರು ಬೇರೆ ಯಾವ್ದನ್ನು ಕೆಡುವಕ್ಕೆ ಹೋಗಿಲ್ಲ. ಫಾರ್ ಎಕ್ಸಾಂಪಲ್ ಫಾರಿನ್ ಪಾಲಿಸಿ ಕಂಟಿನ್ಯೂಟಿ ಕೊಟ್ಟರು, ಹೌದು ಅದಕ್ಕೆ ಕಂಟಿನ್ಯೂಟಿ ಬೇಕಿತ್ತ ಅದನ್ನ ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು. ಇಲ್ಲಿ ಅವ್ರದ್ದು ಏನ್ ಕೊಡ್ಬೇಕು ಅಷ್ಟೇ ಕೊಟ್ರು. ಸಿ ಕುನ್ನಸಿನ ರಾಜಕೀಯ ಅಲ್ಲ ಅವ್ರದ್ದು, ಇದ್ದಿದ್ದು ಸ್ನೇಹದ ರಾಜಕೀಯ. ನೀಜರ್ಕ್ ರಿಯಾಕ್ಷನ್ಸ್ ಇಲ್ಲ, ಕಂದಹಾರ ಆಯ್ತು, ಹೈಜಾಕ್ ಆಗತ್ತೆ. ಅವರನ್ನ ನೋಡಿದ್ರೆ ಯಾವ್ದಿಂದಲೂ ಅವ್ರು ಅವ್ರಿಗೆ ಏನು ಆದಂಗ್ ಕಾಣ್ತಿರ್ಲಿಲ್ಲ ನಮ್ಗೆ. ಅವರಿದ್ದಾರೆ ಅಂತಂದ್ರೆ ಇದು ನಾವೊಂದು ಇಂಡಿಪೆಂಡೆನ್ಸ್ ಇದ್ರಲ್ಲಿ ಹಾಡುಗಳೆಲ್ಲ ಹೇಳ್ತಾರಲ್ಲ, ಓ ಜವಾನರಲ್ಲಿ ಇದ್ದಾರೆ ಆದ್ರೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡಬಹುದು ಅಂತ. ವಾಜಪೇಯಿ ಅಲ್ಲಿ ಇದ್ದಾಗ ನಾವು ನೇಷನ್ ನೆಮ್ಮದಿಯಿಂದ ನಿದ್ದೆ ಮಾಡಬಹುದು. ಮಂಜುನಾಥರೆ ಪ್ರಶಲ್ಲ ಅವ್ರನ್ನ ನೋಡಿದ್ರೆ ಆ ಕಾಲಘಟ್ಟದಲ್ಲಿ ಕಂದಹಾರ್ ಇರ್ಬೋದು, ಪೋಖ್ರಾನ್ ಇರ್ಬೋದು, ಕಾರ್ಗಿಲ್ ಇರ್ಬೋದು, ನನಗೆ ಇನ್ನ ಒಂದೆರಡ್ ಮೂರು ಪ್ರೆಸ್ ಕಾನ್ಫರೆನ್ಸಸ್ ನೋಡಿರೋ ಜ್ಞಾಪಕಗಳಿದಾವೆ. ಜನ ನೋಡಿದಾಗ ಓಕೆ ನಮ್ ದೇಶ ಒಂದು ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ, ಯೋಚನೆ ಮಾಡೋದ್ ಬೇಡ. ಅವ್ರು ಹೇಳ್ದಂಗೆ ಜವಾನರು ಬಾರ್ಡರ್ ಅಲ್ಲಿ ಇದಾರೆ, ನಾವು ಮಲ್ಕೊಳ್ಬಹುದು ಅನ್ನಂಗೆ ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ, ಜಾಸ್ತಿ ಯೋಚನೆ ಮಾಡೋದ್ ಬೇಡ ಜನರು ಅನ್ಸೋ ತರ ಒಂದು ಕಾಮಿಂಗ್ ಎಫೆಕ್ಟ್ ಎಲ್ಲಾ ಕಂಟ್ರೋಲ್ ಅಲ್ಲಿ ಇದೆ, ಈ ಮನುಷ್ಯಲ್ಲಿ ನಂಬಿಕೆ ಇಡಬಹುದು ಅನ್ನೋ ಒಂದು ಜನರಲ್ಲಿ ಒಂದು ನಂಬಿಕೆ. ಆದರೆ ಆಗ ನಡೆದ ಎಲ್ಲ ವಿದ್ಯಮಾನಗಳು ಅವರಿಗೆಲ್ಲ ಬೆನ್ನಿಗೆ ಚಾಕು ಹಾಕಿದವರೆ ಜಾಸ್ತಿ. ಈ ಮಾತನ್ನು ಅವರ ಜಾಫರ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದವರು ಹೇಳ್ಕೊಳ್ತಾರೆ ಶರೀಫ್ ಅವರು, ಇಲ್ಲ ಅವರೊಂದು ಸಭೆಯಲ್ಲಿ ಶೃಂಗಸಭೆಯಲ್ಲಿ ಇವರು ನೇರವಾಗಿ ಕೇಳ್ತಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟರು ಕೂಡ ನೀವು ನನಗೆ ಬೆನ್ನಿಗೆ ಚಾಕು ಹಾಕಿದ್ರಿ ಅಂತ. ಇದನ್ನು ನವಾಜ್ ಶರೀಫ್ ಅವರು ಬುಕ್ಕಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ ಸಂದರ್ಭವನ್ನು. ಈಗ ಸಂಸತ್ನ ಮೇಲೆ ದಾಳಿ ಆಗ್ತದೆ 2001 ಇಸ್ವಿಯಲ್ಲಿ, ಹೌದು ಸೊ ಅದು ಕೂಡ ನಂಬಿಕೆಯನ್ನ ಮೇಲೆ ನಡೆದದ್ದು ದ್ರೋಹ. ಕಂದಹಾರ್ನ ವಿಮಾನ ಅಪಹರಣ ಆಗ್ತದೆ, ಸೊ ಇಲ್ಲಿಂದ ಉಗ್ರಗಾಮಿಗಳನ್ನು ಬಿಡಿಸ್ಕೊಂಡು ಹೋಗ್ತಾರೆ, ಅದು ಕೂಡ ಒಂದು ನಂಬಿಕೆ ಮೇಲಿಟ್ಟ ದ್ರೋಹ. ಮೂರನೇದು ಕಾರ್ಗಿಲ್ ಕೂಡ ಒಂದು ನಂಬಿಕೆ ಮೇಲಿಟ್ಟ ದ್ರೋಹ. ಅವರ ಸಂದರ್ಭದಲ್ಲಿ ಯಾರ ಮೇಲೆ ನಂಬಿಕೆ ಇರ್ತಾರೆ ಅದೇ ದ್ರೋಹ ಆಗ್ತದೆ. ಇದನ್ನ ಬೇರೊಂದು ರೀತಿಯಲ್ಲಿ ಉಲ್ಲೇಖನೆ ಮಾಡುವುದು, ಅವರ ಕಾಲದಲ್ಲಿ ಸ್ನೇಹಕ್ಕೆ ಹೆಚ್ಚು ಹೆಚ್ಚು ಅವಕಾಶ ಕೊಟ್ಟಿದ್ದ ಮೊದಲನೇ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಅವರು ಕೊಟ್ಟದ್ದನ್ನು ಕಳಿಸಿಕೊಂಡು ಉಳಿಸಿಕೊಳ್ಳಿದ್ದು ಪಾಕಿಸ್ತಾನ. ಹಾಗಾಗಿ ಈಗ ಆ ಸ್ನೇಹಹಸ್ತವನ್ನು ಚಾಚುವ ಯಾವುದೇ ಅವಕಾಶಗಳಿಲ್ಲ. ಸಾಮ ಭೇದ ದಂಡ, ಸಾಮ ಮಾಡಿದ್ರು ಅವರು, ಕೆಲವರು ಭೇದ ಮಾಡಿದ್ರು, ಇವತ್ತು ದಂಡವೇ ಅದಕ್ಕೆ ದಾರಿ. ಅವರು ಹಾಕಿಕೊಟ್ಟ ದಾರಿಯೇ ನಮಗೆ ಇವತ್ತು ಹೆದ್ದಾರಿಯಾಗಿ ನಮ್ಮ ಪಕ್ಷಕ್ಕೆ ಉಳ್ಕೊಂಡಿದೆ. ನಮ್ಮ ವಾಜಪೇಯಿ, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಜಿ ಪ್ರಧಾನಮಂತ್ರಿಗಳು, ಭಾರತ ರತ್ನ, ನಾವೆಲ್ಲರೂ ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅವ್ರು ಕೊಟ್ಟಂತ ಕೊಡುಗೆಗಳು ಈ ದೇಶಕ್ಕೆ, ಮುಂದಿನ ಪೀಳಿಗೆಗೆ, ಮುಂದಿನ ಪೀಳಿಗೆ ಕೂಡ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ನೆನಪಿನಲ್ಲಿರೋ ತರ ಕಾರ್ಯಕ್ರಮ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು 100% ಆಲ್ರೆಡಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ. ಗ್ರಾಮ ಸಡಕ್ ಇರ್ಬೋದು, ಗೋಲ್ಡನ್ ಕ್ವಾರ್ಟರ್ ಲ್ಯಾಟರಲ್ ಇರ್ಬೋದು, ಫಾರಿನ್ ಪಾಲಿಸಿ ಇರ್ಬೋದು, ಸಿಕ್ಕಾಪಟ್ಟಿ ಇದಾವೆ. ನೋಡೋಣ, ಅವರ ಲೆಗಸಿ ನೆನೆಸ್ಕೊಳ್ಳೋದು ಇನ್ನ ಸಾಕಷ್ಟು ಇದೆ. ಕ್ರಾಶ ಇನ್ಯಾವತ್ತು ಭಾರತದ ಸಂಸತ್ನಲ್ಲಿ ಅವರ ವಾಯ್ಸ್, ಅವರ ಥಾಟ್ಸ್ ಕೇಳಿಸ್ತಿರ್ಬೋದು. ಆದ್ರೆ ನಾವು ಒಂದಿಷ್ಟು ಇನ್ಸ್ಪಿರೇಷನ್ ತಗೋಬಹುದು ಅವ್ರ ಸ್ಪೀಚ್ ಇಂದ. ಇದೇ ಹೊತ್ತಿನ ವಿಶೇಷ, ಅಬ್ಸಲ್ಯೂಟ್ಲಿ ಅವರ ಸ್ಪೀಚ್ಗಳನ್ನ ಕೇಳಿ 100% ಎಲ್ಲರೂ ಹೋಗಿ. ಈಗಿನ ಜನರೇಷನ್ ಸ್ಪೆಷಲಿ ಇನ್ನ ಹಲವಾರು ಜನರಿಗೆ ಅವರ ಸ್ಪೀಚಸ್ ನೋಡ್ಲಿಕ್ಕಾಗಿಲ್ಲ, ಯೂಟ್ಯೂಬ್ ಹೋಗಿ ಅವ್ರ ಸ್ಪೀಚಸ್ ನ ನೋಡಿ, ಗೊತ್ತಾಗುತ್ತೆ ಎಂತ ಅತ್ಯುತ್ತಮ ಸಂಸದೀಯ ಪಟು ಅಂತ. ಇದೇ ಇವತ್ತಿನ ಪ್ರೈಮ್ ಡಿಬೇಟ್, ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ.